ಪ್ರಾರಂಭದಲ್ಲಿ ನಮ್ಗೊಂದು ಕಮಿಟ್ಮೆಂಟ್ ಸಹ ಈ ಕ್ಷೇತ್ರಕ್ಕೆ ಒಂದು 15 ವರ್ಷ ಆಯ್ತು. ಪ್ರಾರಂಭದ ದಿನಗಳಲ್ಲಿ ತುಂಬಾ 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 ಸಿನ್ಸಿಯಾರಿಟಿ ಇತ್ತು. ಹೇಗೆ ಯಾರಾದ್ರೂ ಕಾರ್ಯಕ್ರಮ ಕರೆದ್ರೆ ಏನ್ ಕಾರ್ಯಕ್ರಮ, ನಾನು ಎಷ್ಟು ಗಂಟೆಗೆ ಬರ್ಬೇಕು, ಎಲ್ಲವನ್ನು ವಿಚಾರಿಸ್ಕೊತಿದ್ವಿ ಯಾರ ಅತಿಥಿಗಳು ಬರ್ತಾರೆ. ಈಗ ಕೆಟ್ಟೋಗಿದೀವಿ, 15 ವರ್ಷ ಸೀಸನ್ ಆಗ್ಬಿಟ್ವಲ್ಲ, ಒಂದು ರೇಟ್ ಒಂದು ಡೇಟ್ ಎರಡೇ ನೋಡ್ತಾ ಇರ್ತೀವಿ. ನಿಜವಾಗ್ಲೂ ನನ್ನ 15 ವರ್ಷದಲ್ಲಿ ನಾನು 3000ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೀನಿ, 18 ದೇಶಗಳಿಗೆ ಹೋಗಿದ್ದೀನಿ, ಎಲ್ಲೂ ಇಂಥ ಒಂದು ಧನ್ಯತಾ ಭಾವನೆ ನಾನು ಅನುಭವಿಸಿರ್ಲಿಲ್ಲ. ನಮ್ಮ ಕ್ರೌಡ್ ತುಂಬಾ ದೊಡ್ಡದು, ಏನಂದ್ರೆ 10,000 20,000 50,000, ನಾವು ಅದಕ್ಕಿಂತ ಕಡಿಮೆ ಕ್ರೌಡ್ ಇದ್ರೆ ಮಿನಿಮಮ್ 5,000 ಇರ್ಬೇಕು, ಇಲ್ಲಿದ್ರೆ ಹೋಗಕ್ಕೆ ಯೋಚನೆ ಮಾಡ್ತೀವಿ. ಯಾಕೆಂದ್ರೆ ನಮ್ದು ನಗೆ ಭಾಷಣ, 500 ಜನನೋ 100 ಜನನೋ ಇದ್ಬಿಟ್ಟು ಅದ್ರಲ್ಲೊಂದು 50 ನಗದೇ ಹೋಗಿ ಇದ್ಬಿಟ್ರೆ ನಮ್ಮ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಭಾಷಣ ಮಾಡಕ್ ಮೈ ಕಿಡಿಯಕ್ ನಮಗ್ ಧೈರ್ಯ ಬರಲ್ಲ. ಆ ಭಯಕ್ಕೆ ಫಸ್ಟ್ ಕೇಳ್ಕೊಂಡ್ಬಿಡ್ತೀವಿ, ಸರ್ ಎಷ್ಟ್ ಜನ ಬರ್ಬೋದು, ಆದಷ್ಟು ಜಾಸ್ತಿ ಜನನ ಕರ್ಸಕ್ ಟ್ರೈ ಮಾಡಿ, ಅದ್ರ ಹಿಂದಿರೋ ಉದ್ದೇಶ ಇತ್ತು. ಆದ್ರೆ ಇವತ್ತು ಬಹಳ ದೊಡ್ಡ ಸಂಖ್ಯೆ ಅಂತ ಇರ್ಬೋದು, ಆದ್ರೆ ಇಲ್ಲಿರೋ ಒಬ್ಬೊಬ್ರು 1,00,000 ಜನಕ್ಕೆ ಸಮ ಅಂತ ನಾನಂತೂ ಭಾವಿಸ್ತಿರ್ಬೇಕು. ಶಿವಾ ಮೇಡಮ್ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಪ್ರತಿಭಾ ಜುವೆಲ್ಲರ್ಸ್ ನ ಸಂಸ್ಥಾಪಕರು ಅಂತ. ತಕ್ಷಣ ನೋಡಿ ಅದು ಹೆಂಗಸರು ಬುದ್ಧಿ ಅನ್ಕೋತಿರೋ ಗೊತ್ತಿಲ್ಲ, ಸರ್ ನಾನು ಈ ಸಲ ಅಲ್ಲೇ ತಗೊಂಡಿದ್ದೆ ಮನ್ಸಲ್ಲಿ ಅನ್ಕೊಂಡಿದ್ ಮೊದ್ಲೇ ಗೊತ್ತಿದ್ರೆ ಇವ್ರ ಹೆಸರಲ್ಲಿ ಇನ್ನೊಂದು 10% ಡಿಸ್ಕೌಂಟ್ ಕೇಳ್ಬೋದಿತ್ತ, ಮುಂದಿನ ಸಲ ಹೋದಾಗ ಅದು ಮಾಡ್ತೀನಿ. ಈಗಿನ ಅಳಿಯಂದ್ರು ಸಿಗ್ತಾರೆ ಕೆಲವರು, ಪುಣ್ಯಾತ್ಮರು ಹೆಣ್ಣನ್ನೂ ಬಿಡಲ್ಲ, ಅವ್ರ ಅಪ್ಪ ಅಮ್ಮನ್ನೂ ಬಿಡಲ್ಲ, ಅಂಥವ್ರಗಳ ಮಧ್ಯೆ ಇಂಥವ್ರು ಇದಾರಲ್ಲ. ನಮ್ಮ ಟಿವಿನವ್ರಿಗೆ ಏನಾದ್ರೂ ನಿಜವಾಗ್ಲಪ್ಪ ನೀವು ಟಿವಿನವ್ರ ಅಲ್ಲ, ಇಂಥ ಕಾರ್ಯಕ್ರಮ ಟಿವಿನವ್ರು, ಇಂಥ ಕಾರ್ಯಕ್ರಮಗಳಿಗೆ ಟಿವಿನವ್ರು ಬರಲ್ಲ. ನೀವು ಏನಾದ್ರೂ ಎರಡು ಫ್ಯಾಮಿಲಿ ಮಧ್ಯೆ ಜಗಳ ಆಗ್ತಾ ಇದೆ, ನೀ 4 ಚಾನಲ್ 5 ಕ್ಯಾಮ್ರಾ ಬರುತ್ತಿಲ್ಲಿ ಬರುತ್ತೆ, ಆಮೇಲೆ ನಿಮಗೆ ಹೇಳಿ ಅಳಿಸ್ತಾರ ಸಾಕ್, ಸ್ವಲ್ಪ ಜಗಳ ಆಡ ಕೇಳಿ ಸಾಕ್, ಒಳ್ಳೆ ವರ್ಡ್ಸ್ ಮಾತಾಡಿದ್ರೆ ಹಾಕಕ್ಕಾಗಲ್ಲ ಹಾಕಲ್ಲ. ಯಾಕೆಂದ್ರೆ ನಾವು ಕೆಟ್ಟೋಗಿದ್ದೀವಿ, ನಾವು ನೋಡಲ್ಲ, ನಮ್ಮ ಅಭಿರುಚಿ ಅಷ್ಟೊಂದು ಕೆಟ್ಟ ಹೋಗಿದೆ. ಇಂಥ ಒಂದು ಒಳ್ಳೆ ಸದಭಿರುಚಿಯ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಇಂಥದ್ದನ್ನು ತೋರಿಸಿದ್ರೆ 1,000 ಜನ ನೋಡಿದ್ರೆ ಕಡೆ ಪಕ್ಷ 10 ಜನಕ್ಕಾದ್ರೂ ಹೃದಯ ಪರಿವರ್ತನೆ ಆದ್ರೆ ಸಾರ್ಥಕ ಅಂತ ನನ್ನ ಭಾವ. ನಾನು ರೇಡಿಯೋ ಸಿಟಿನಲ್ಲಿ ಆರ್ಜಿ ಆಗಿದ್ದೀನಿ ಅಂದ್ರೆ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ, ಬೆಳಗ್ಗೆ 11:00 ರಿಂದ ಮಧ್ಯಾಹ್ನ 2 ಗಂಟೆ ತನಕ. ನನ್ನ ಕಾರ್ಯಕ್ರಮದಲ್ಲಿ ಪ್ರಾರಂಭವಾಗೋದೇ ಮೊದಲ ಸೆಗ್ಮೆಂಟ್ ಅಂದು ಇಂದು ಅಂತ. ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ದಿನ ಒಂದು ಟಾಪಿಕ್ ಇಟ್ಕೋತೀನಿ, ಯಾವುದೇ ಇರ್ಬೋದು. ಇವತ್ತು ಹಾಸ್ಟೆಲ್, ಈಗ ನಾನು ನಾಳೆ ಡಿಸೈಡ್ ಮಾಡ್ಕೊಂಡೆ ನಾಳೆ ನಾನು ಹಾಸ್ಟೆಲ್ಸ್ ಬಗ್ಗೆ ಮಾತಾಡೋಣ. ಇವತ್ತಿನ ಹಾಸ್ಟೆಲ್ಗಳಿಗೂ ಅವತ್ತಿನ ಹಾಸ್ಟೆಲ್ಗೂ ತುಂಬಾ ವ್ಯತ್ಯಾಸ ಇದೆ. ಹಾಸ್ಟೆಲ್ಗಳೇ ಇಲ್ಲದೆ ಇದ್ದಾಗ ವಾರಾನ್ನ ಮಾಡ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಓದಿದ ಬಗ್ಗೆ ನಾವು ಕೇಳಿದ್ವಿ. ನಮ್ಮ ಮಕ್ಕಳಿಗೆ ಇವತ್ತು ಇಂಡಿಪೆಂಡೆಂಟ್ ಬೆಡ್ರೂಮ್, ಸ್ಟಡಿ ರೂಮ್, ನಮಗೆ ಜಗಳಾಡಕ್ಕೊಂದು ರೂಮ್, ಯಾರ್ದಾದ್ರೂ ಮನೆಗೆ ಹೋಗಿ ಮಕ್ಕಳ ರೂಮ್ಸ್ ಎಲ್ಲ ಮಾಡಿ ಮೇಲೆ ಅಲ್ವಾ. ಒಂಥರ ಹೋಟ್ಲ್ ಅಲ್ಲಿ 104 ಅಲ್ಲಿ ಒಬ್ಬ ಮಗ, 105 ಅಲ್ಲಿ ಒಬ್ಬ ಮಗಳು, ಹಂಗೆ ಇರ್ತಾವ. ಹೋಗು ಆಚೆಗೂ ಬರಲ್ಲ, ಮಾತಾಡ್ಸಲ್ಲ. ಆಮೇಲೆ ನಾವು ವಯಸ್ಸಾದವರು ಮೆಟ್ಲ ತಕ್ಕಾಗಲ್ಲ, ಮಂಡಿ ನೋವಾದ್ರಿಂದ ಗ್ರೌಂಡ್ ಫ್ಲೋರ್ ನಮ್ಮ. ಇನ್ನೂ ವಯಸ್ಸಾಗ್ಬಿಟ್ರೆ ಬೇಸ್ಮೆಂಟ್ ಹಾಕ್ಬಿಡ್ತಾರೆ ಬಡ್ಡಿ ಬಿಟ್ರೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ, ಕಮ್ಯುನಿಕೇಶನ್ ಇಲ್ಲ. ಐ ಫೀಲ್ ಸೋ ಸಾರಿ. ಯಾಕೆ ಅಂದ್ರೆ ಇಷ್ಟು ವಯಸ್ಸಾದವ್ರು ಎಷ್ಟು ಚೆನ್ನಾಗಿ ಇವರೆಲ್ಲ ಮಾತಾಡ್ತಾರೆ, ಯಂಗ್ಸ್ ಯಾರ್ದಾದ್ರೂ ಮನೆಗೆ ಈಗ ಹೋಗಿ ತುಂಬಾ ಬಿಸಿ. ಹೆಂಗೆ ಬಿಸಿ, ಗಂಡನ ತೊಡೆ ಮೇಲೆ ಒಂದು ಲ್ಯಾಪ್ಟಾಪ್, ಹೆಂಡತಿ ಕೈಯಲ್ಲಿ ಒಂದು ಮೊಬೈಲ್, ಅವಳು ಫೇಸ್ಬುಕ್, ಮಕ್ಕಳು ಬಿಡಿ ಅವು ವಿಡಿಯೋ ಗೇಮು, ಟ್ಯಾಬ್ಲೆಟ್, ಸುಂಠಿ ಸುಡ್ಕಾಕ್ ಇಟ್ಕೊಂಡಿರ್ತಾರೆ. ಇನ್ನು ವಯಸ್ಸಾದವರಿಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ ಒಳಗಡೆ. ಎಷ್ಟು ಸಂಕಟ ಆಗುತ್ತೆ ಅಂದ್ರೆ ಯಾರ ಮನೆಗೆ ಹೋದ್ರು ಯಾರು ಮಾತಾಡಕ್ ರೆಡಿ ಇಲ್ಲ. ಅವತ್ತಿನ ದಿನಗಳಲ್ಲಿ ಮನೆಗೆ ಯಾರಾದ್ರೂ ಬಂದ್ರೆ ನೆಂಟರು ವಾಪಸ್ ಹೋಗ್ತಾರೆ ಅಂದ್ರೆ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಔತಣದ ಅಡಿಗೆ ಮಾಡ್ತಾ ಇದ್ರು ನಮ್ಮ ನಿಮ್ಮ ಮನೆಗಳಲ್ಲಿ, ಪಾಯಸದ ಊಟ ಹಾಕಿ ನಮ್ ಕೈಯಲ್ಲಾದ ಉಡುಗೊರೆ ಕೊಟ್ಟು ಕಳಿಸ್ತಾ ಇದ್ದಿದ್ ನಮ್ ಸಂಸ್ಕೃತಿ. ಈಗ ಬರೋ ಮೊದ್ಲೇನೆ ಫೋನ್ ಚೇಸ್ ರಾಣ, ಎಕ್ಕಡಿಗೆ ಮೊಬೈಲ್ ಇಚ್ಚಮಂಟಮೋ ಇಲ್ಲೇ ದಂಡಿ, ಮೇಮ್ ಶಾಪಿಂಗ್ ಬೆಳ್ಳಿ ಮನೇಲೇ ಇರಲ್ಲ, ಇರ್ತೀವಿ ಕೆಲವು ಸಲ ಇದ್ದು ಇಲ್ಲ ಅನ್ಸ್ಕೊಂಡು. ಅಯ್ಯೋ ಯಾರ ನೆಂಟರು ನೋಡ್ಕೊಳ್ಳೋ, ಎಲ್ಲೋ ಒಂದ್ ಕಡೆ ಬಾಂಧವ್ಯಗಳೆಲ್ಲ ಕಳಚಿ ಹೋಗ್ತಿದೆಯೇನೋ ಅಂತ ಬೇಜಾರ. ಅಂದು ಇಂದು ನಾನು ಇದೆಲ್ಲ ನನ್ನ ಹಳೆದು ವಸ್ತು ಇಟ್ಕೊಂಡು ಮಾತಾಡ್ತಾ ಇರ್ತೀನಿ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಾಗ ನನಗೂ ರೇಡಿಯೋದವ್ರಿಗೂ ನನ್ಗೊಂಚೂರು ಭಯ ಇತ್ತು.
ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ರೇಡಿಯೋ ಕೇಳ್ಕೊಂಡೆ ಬೆಳೆದವರು. ಚಿತ್ರಗೀತೆಗಳು, ವಾರಕ್ಕೊಂದ್ಸಲ ಪಕ್ಷಿ ನೋಟ ಅಂತ ಹೇಳಿ ಬರೋದು, ಮಧ್ಯಾಹ್ನ ಭಾನುವಾರ ಆದ್ರೆ ಸಿನಿಮಾದು ಕತೆ ಬರೋದು, ಸೌಂಡ್ ಟ್ರ್ಯಾಕ್ ಅಂತ ಕರೀತಾ ಇದ್ರು. ಸೊ ಆಮೇಲೆ ಕಾಮೆಂಟ್ರಿನ ಕಿವಿಗೆ ಟ್ರಾನ್ಸಿಸ್ಟರ್ ಇಟ್ಕೊಂಡು ಕೇಳ್ಕೊಂಡು ಬೆಳೆದವ್ರು ನಾವು. ಇವತ್ತಿನ ರೇಡಿಯೋಗೆ ನನಗೆ ಗೊತ್ತೇ ಇರಲಿಲ್ಲ, ನಾನು ಕೇಳೇ ಇರ್ಲಿಲ್ಲ. ಮೇಡಮ್ ನೀವು ಆರ್ಜೆ ಆಗ್ತೀರಾ ಅಂದಾಗ ಕೆಲವು ರೇಡಿಯೋ ಶೋ ಕೇಳಿ ಕಂಗಾಲಾಗ್ಬಿಟ್ಟೆ ನಾನು. ಹೇ ವಾಟ್ಸ್ ಮ್ಯಾಟರ್, ಏನಾ ಏನ್ ಮಗ ಹೋಗಿ ಹಾಕಿಸ್ಕೊಂಬಿದ್ಯಾ? ಇದು ಏನಿದೆ ಇದರಲ್ಲಿ ಹೊಗೆ ಹಾಕಿಸ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ನಾವು ಹೋದ ಮೇಲೆ ಹೊಗೆ ಹಾಕೋದು ತುಂಬಾ ಸಹಜ, ಬಟ್ ಈಗ ಬದುಕಿರುವನ್ನು ಹೊಗೆ ಹಾಕಿಸ್. ಆಮೇಲೆ ಕನ್ನಡ ಪೂರ್ತಿ ಕಂಗ್ಲೀಷ್ ಆಗೋಗಿದೆ. ಯು ನೋ ವಾಟ್ ಹ್ಯಾಪನ್ ಯೆಸ್ಟರ್ಡೇ ಫೋನ್, ನಾವು ಟಾಕ್ ಮಾಡ್ಕೊಂಡು ವಾಕ್ ಮಾಡುವಾಗ ನಮ್ಮ ಯು ನೋ ಮೈ ಲೆಫ್ಟ್ ಲೆಗ್ ಇಟ್ ವಾಟ್ ಸ್ಪ್ರೈನ್ ಯಾ ಯಾಡಗೋ ಅಲ್ಲಿ ಉಳಿತು ಉಳುಕೋಗಿದೆ ಅನ್ನೋದು ಇಷ್ಟು ಹೇಳ್ಕೊಳ್ಳೋಳು. ಯು ನೋ ಮೈ ವಾಟ್ ಸ್ಪ್ರೈನ್ ಯಾ ಈ ಮಟ್ಟದಲ್ಲಿ ಮಾತಾಡದೆ ಹೋದ್ರೆ ಯು ನಾಟ್ ಸರ್ವೈವ್. ಬೆಂಗಳೂರಿನಲ್ಲಿ ಬದುಕಕ್ಕೆ ಆಗಲ್ಲ ಅನ್ನುವಂತ ವಾತಾವರಣ ನಾನ್ ಗಾಬರಿ ಆಗ್ಬಿಟ್ಟೆ. ನಾನು ಹೇಳಿದೆ, ಒಂದು ನಾನು ಹಳ್ಳಿ ಮೂಲದಿಂದ ಬಂದವಳು, ನನಗೆ ನಾನು ಬಂದಾಗ್ಲೇ ಬೆಂಗಳೂರಿಗೆ 27 ವರ್ಷ ಆಯ್ತು, ಆದ್ರೂ ನಮ್ಗೆ ಬೆಂಗಳೂರಿನ ಸ್ಟೈಲ್ ಅನ್ನ ರೂಢಿಸ್ಕೊಳಕ್ ಬರಲ್ಲ. ನಮ್ದು ಅಪ್ಪಟ ಕನ್ನಡ ಮೀಡಿಯಂ ಹಳ್ಳಿ, ಹವಾಯಿ ಚಪ್ಪಲಿ, ನಮ್ದು ಅದೇ ಕಲ್ಚರ್, ಅದೇ ಸಂಸ್ಕೃತಿ ನಮ್ದು. ಇಲ್ಲಿ ತರ ನಂಗೆ ಆತರ ಮಾತಾಡಕ್ ಬರಲ್ಲಪ್ಪ, ನಾನು ಹೀಗೆ ಮಾತಾಡೋದು. ಇಲ್ಲ ಮೇಡಮ್ ನೀವು ಹೀಗೆ ಮಾತಾಡಿ ಪರವಾಗಿಲ್ಲ, ಎಷ್ಟು ದಿನ ಮಾತಾಡ್ತೀರ ನಾವು ನೋಡ್ತೀವಿ, ಜನ ಎಷ್ಟು ದಿನ ಕೇಳ್ತಾರೋ ಅಷ್ಟು ದಿನ ಮಾತಾಡಿ. ಫಸ್ಟ್ 6 ತಿಂಗಳಿಗೆ ಅಗ್ರಿಮೆಂಟ್ ಮಾಡಿದ್ರು. ನಾನು ಹೇಳಿದೆ, ನಿಮಗೆ ಯಾವತ್ತು ಬೇಜಾರಾದ್ರೂ ನನ್ನ ಕಳಿಸ್ರಪ್ಪ, ನನಗೆ ಬೇಜಾರಾದ್ರೂ ಮುಲಾಜಿಲ್ದೆ ಬಿಟ್ಟು ಹೋಗ್ತೀನಿ. ನಾನು ಲೆಕ್ಚರರ್ ಕೆಲಸವನ್ನೇ ಬಿಟ್ಟು ಹೊರಗೆ ಬಂದವಳು. ಆಗಿನ ಕಾಲಕ್ಕೆ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಜನರಲ್ ಮೆರಿಟ್ ನಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋದೆ ತುಂಬಾ ಕಷ್ಟ. ನನಗೆ ಎಕನಾಮಿಕ್ಸ್ ಲೆಕ್ಚರರ್ ಕೆಲಸ ಸಿಕ್ಕಿದ ಮೇಲೆ 4 ವರ್ಷ ನಾನು 1,000 ರೂಪಾಯಿ ಕೆಲಸ ಮಾಡಿದೆ. ಆಮೇಲೆ ಸರ್ಕಾರದ ಗ್ರ್ಯಾಂಟ್ ಬಂತು, ನಮ್ಮ ಮನೇಲೆಲ್ಲ ನಿಟ್ಟುಸಿರು ಬಿಟ್ರು, ಪರವಾಗಿಲ್ಲ ಇದ್ಮೇಲೆ ಒಳ್ಳೆ ಸಂಬಳ ನಮ್ಮ ಹುಡುಗಿಗೆ. ಇದ್ದಕ್ಕಿದ್ದಾಗೆ ಒಂದಿನ ತಿಕ್ಕಲು ಹತ್ತದ್ದು, 16 ವರ್ಷ ಕೆಲಸ ಮಾಡಿದ್ಮೇಲೆ ನಾ ಕೆಲಸ ಬಿಟ್ಟು ಬಿಡ್ತೀನಿ. ಕೆಲಸ ಬಿಡ್ತೀಯ? ನಮ್ಮ ಅಪ್ಪ ಅಮ್ಮ ಎಲ್ಲ ಬೈದ್ರು, ಹೆಣ್ಣು ಮಕ್ಕಳಿಗೆ ಅತ್ಯಂತ ಯೋಗ್ಯವಾದ ಕೆಲಸ ಅಂದ್ರೆ ಮೇಡಮ್ ಕೆಲಸ. ಯಾರಿಗೆ ಆಗ್ಲಿ ತುಂಬಾ ಆರಾಮಾಗಿರೋ ಕೆಲಸ ಮೇಷ್ಟ್ರ ಕೆಲಸ ಮೇಡಮ್ ಕೆಲಸ. ಯಾಕೆ ಹೇಳಿ, ಕಾಗೆ ಜೋರ ಕರ್ರಂದ್ರು ಶಾಲಾ ಕಾಲೇಜಿಗೆ ರಜೆ ಅಂತ, ಬಹಳ ಬೇಗ ರಜಾ ಸಿಗದೆ ಸ್ಕೂಲು ಕಾಲೇಜಿಗೆ, ಜೊತೆಗೆ ತಿಂಗಳು ವರ್ಷಕ್ಕೆ 2 ವೆಕೇಶನ್ ಇದೇ ಇರುತ್ತೆ ನಮ್ಗೆ. ಇಷ್ಟೆಲ್ಲ ಸೌಲಭ್ಯ ಇದೆ, ನೀನ್ ಯಾಕಪ್ಪ ಕೆಲಸ ಬಿಡ್ತೀಯ, ಏನ್ ಮಾಡ್ತೀಯ? ನಾನು ಭಾಷಣ ಮಾಡ್ತೀನಿ. ಭಾಷಣ ಮಾಡಿಕೊಂಡು ಬದುಕು ಕಟ್ಕೊಳಕ್ ಆಗತ್ತಾ? ಭಾಷಣ ಮಾಡಿ ಎಷ್ಟ್ ಜನ ಉದ್ದಾರ ಆಗಿದ್ದಾರೆ ಬುದ್ಧಿ ಇದೆಯಾ? ಅದು ಒಬ್ಬ ಹೆಣ್ಮಗಳು, ನೀನ್ ಯಾರು ಭಾಷಣ ಮಾಡಿಸ್ತಾರೆ? ದಟ್ರಿಗೆ ತೆಗಿದ ಜಾಸ್ತಿ. ನಾವು ಆ ಕೆಟಗರಿಯಲ್ಲಿ ಬಂದವರು. ಬಹುಶಃ ದೇವತಾ ಪ್ರದೀಪ್ ಅವ್ರು ಏನಾದ್ರೂ ಬರೀ ನನ್ನ ರೆಸ್ಯೂಮ್ ಕೇಳಿದ್ರು, ಅಪ್ಪಿ ತಪ್ಪಿ ಮೇಡಮ್ ಒಂದು ಮಾಸ್ ಕಾರ್ಡ್ ಹಾಗೆ ಫಾರ್ವರ್ಡ್ ಮಾಡಿಬಿಡಿ ಕಾಫಿನ ಅಂದಿದ್ರೆ, ಅಯ್ಯೋ ನಮಗೆ ದೇವತಾದ ಪದ ಬಾಯಲ್ಲಿ ಹೇಳೋ ಅಷ್ಟು ಕ್ವಾಲಿಫಿಕೇಶನ್ ಇರ್ಲಿಲ್ಲ ಸರ್. ಅಂತ ಅದ್ಭುತವಾದ ಮಾರ್ಕ್ಸ್ ಗಳು ನಾವು ಪಡೆದವರು. ನಾವೆಲ್ಲ ಹೈ ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಿದ್ದವ್ರು. ಏನ್ ನಮ್ಗೆ ನನಗೆ ಸಂಕೋಚನೂ ಇಲ್ಲ, ಬೇಜಾರು ಇಲ್ಲ, ಯಾಕೆಂದ್ರೆ ಈಗಿನ ಮಕ್ಕಳು ರಿಸಲ್ಟ್ಸ್ ನಾನು ನೋಡ್ತೀನಿ. ಮೊನ್ನೆ SSLC PUC ರಿಸಲ್ಟ್ ಬಂತು, 99 100 ಭಯ ಆಗತ್ರಿ, ಯಂತ್ರ ಕಟ್ಟಿಸ್ಕೋಬೇಕು ಅನ್ಸ. ನಾವೆಲ್ಲ ಹೈಸ್ಕೂಲ್ ಬರೆಯುವಾಗ SSLC ಬಹುಶಃ ನಿಮಗೂ ಎಲ್ಲ ನೆನಪಿರುತ್ತೆ, 60 ತಗೊಂಡ್ರೆ ಫಸ್ಟ್ ಕ್ಲಾಸ್. ಒಂದ್ಸಲ ನನಗೊಂದ್ ಸಬ್ಜೆಕ್ಟ್, ಅದು ಇಂಗ್ಲಿಷ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು, ಇಂಗ್ಲಿಷ್ ಅಲ್ಲಿ 86 ಬಂದ್ಬಿಡ್ತು. ನಮ್ಮ ಅಪ್ಪ ಸುಮ್ಮನೆ ಇರ್ಬೇಕು, ಬೇಡ ಮಗಳೇ ನೀ ಪೇಪರ್ ರಿವ್ಯಾಲ್ಯೂಯೇಷನ್. ಅಪ್ಪ ನೀ 86 ರಿವ್ಯಾಲ್ಯೂಯೇಷನ್, ಹ್ಞೂ ಅದ್ಯಾವ ಬಡ್ಡಿ ಮಗ ಕೊಟ್ಟ ನಾನು ನೋಡ್ಬೇಕು, ಯಾಕೆಂದ್ರೆ ನಮ್ಮ ವಂಶವೇ 35 ಇದ್ದಿದ್ದಲ್ಲ. ಇದನ್ನೆಲ್ಲ ಹೇಳ್ದೆ ಅಂದ್ರೆ, ನನ್ ಪ್ರಕಾರ ಜೀವನದಲ್ಲಿ ಯಶಸ್ಸ ಸಕ್ಸಸ್ ಅನ್ನ ಕಾಣೋದಕ್ಕೆ ಎಜುಕೇಶನ್ ಅಥವಾ ರ್ಯಾಂಕೆ ಬಹಳ ದೊಡ್ಡ ಕ್ರೈಟೀರಿಯಾ ಯಾರ್ಡ್ ಸ್ಟಿಕ್ ಅಂತ ನಾನು ಭಾವಿಸಿಲ್ಲ. ಬಹುಶಃ ಶ್ರೀರಾಮಯ್ಯ ಶ್ರೇಷ್ಠಿ ಅವರು 2-3 ಡಿಗ್ರಿ ತಗೊಳ್ದೆ ಇರ್ಬೋದ್ರಿ, ಆದ್ರೆ ಬಿಸ್ನೆಸ್, ಹ್ಯುಮ್ಯಾನಿಟಿ ಮತ್ತು ಸೋಷಿಯಲ್ ಕನ್ಸರ್ನ್ ಅನ್ನೋ ವಿಚಾರದಲ್ಲಿ PhD ಮಾಡಿದ್ರಲ್ಲ, ಅದು ಗ್ರೇಟ್ನೆಸ್ ಅಂತ. ಅದು ಕಾಮಿಡಿ ಮಾಡೋದು ನನ್ನ ಪ್ರೊಫೆಷನ್. ನಾನು ಹೇಳ್ದಂಗೆ ಲೆಕ್ಚರರ್ ಕೆಲಸ ಬಿಡ್ತೀನಿ, ಭಾಷಣ ಮಾಡ್ತೀನಿ ಅಂದಾಗ ಬಹಳ ಜನರ ಹತ್ರ ಈಗಲೂ ಬಯಸ್ಕೊತೀನಿ ಸರ್, ನಾನು ನಮ್ಮ ಊರಿಗೆ ಹೋದ್ರೆ ನಮ್ಮ ಮನೆ ಹೊಲ ಗಿಲ್ಲ ಎಲ್ಲ ನೋಡ್ಕೊಳ್ಳೋಳು, ನಮ್ಮ ಮನೆ ಕೆಲಸ ಮಾಡೋಳು ಒಬ್ಳಿದ್ದಾಳೆ ಮನ್ಮಕ್ಕ, ಅವಳ ಮನ್ಮಕ್ಕ ತುಂಬಾ ಮುಗ್ದೆ, ಯಾಕಂದ್ರೆ
ಅಂದ್ರೆ ಅವಳ ಹತ್ರ ಯೂನಿವರ್ಸಿಟಿ ಡಿಗ್ರಿ ಇಲ್ಲ, ಹಳ್ಳಿ ಹೆಣ್ಮಕ್ಳು ಅವಳು. ಸುಧವ್ವ, ಬೆಂಗಳೂರಲ್ಲಿ ಗಂಡ ಹೆಂಡತಿ ಇಬ್ರು ದುಡಿದ್ರು ಜೀವನ ಮಾಡಕ್ ಸಾಧಕಿಲ್ಲ ಅಂತಲ್ಲ, ನೀ ಏನ್ ಕೆಲ್ಸ ಮಾಡಿಯ ಹನುಮಕ್ಕ? ನನ್ ಭಾಷಣ ಮಾಡ್ತೀನಿ. ಕೆರೆ ತಕ್ಕ ಬಟ್ಟೆ ಒಗ್ಯಕ್ ಹೋದಾಗ, ಪಾತ್ರೆ ತೊಳೆಯಕ್ ಹೋದಾಗ, ಎಮ್ಮೆ ತೊಳೆಯುವಾಗ ನಾನು ಭಾಷಣ ಮಾಡ್ತೀನಿ. ಅದಲ್ಲವ್ವ, ಜೀವನಕ್ಕೆ ಏನ್ ಮಾಡ್ತೀಯ ಅಂದವಳು. ಹನುಮಕ್ಕ, ಜೀವನಕ್ಕೆ ನಾನು ಭಾಷಣ ಮಾಡೋದು? ಬೆಂಗಳೂರಿನ ಜನ ನನ್ನ 1,000 ರೂಪಾಯಿ ಕೊಟ್ಟು ಕರೆಸ್ತಾರೆ ಭಾಷಣ ಮಾಡಕ್ಕೆ. ಬೆಂಗಳೂರು ಜನ 1,000 ರೂಪಾಯಿ ಕೊಟ್ಟು ಭಾಷಣ ಕೇಳೋಷ್ಟು ಬರ್ಗೆಟ್ಟವ್ರ ಅಂತ ನೋಡು ಅವಳು ಜೀವನ ನೋಡೋ ಕೃಷ್ಣ ನೋಡಿ. ಜನ ಅಲ್ಲ ಭಾಷಣ ಮಾಡಕ್ಕೆ ಕಾಸು ಕೊಟ್ಟಾರ, ನಾವು ಭಾಷಣ ಕೇಳಕ್ಕೆ ಕಾಸು ತಗೊಂಡ್ ಹೋಯ್ತೀವಿ ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಅಂತ ಅವ್ಳ ಲೆಕ್ಕ. ಭಾಷಣ ಕೇಳಕ್ ಹೋಗ ಸರಿ, ಭಾಷಣ ಮಾಡಕ್ಕೆ ಕಾಸು ಕೊಡ್ತಾರ ಅಂತ ನಂಗೆ ಆಗನಿಸ್ತು. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಹಾಸ್ಯ ಯಾವ್ದು ಯಾವತ್ತು ಪ್ರಿಪೇರ್ ಆಗಿ ಬರಲ್ಲ. ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರು ಸ್ಪಾಂಟೇನಿಯಸ್ ನನ್ಗೆ ಏನ್ ಅನ್ಸುತ್ತೆ, ಅಲ್ಲಿ ಏನೋ ಅನುಭವಗಳಾಗುತ್ತೆ, ಅದನ್ನ ಜನಗಳ ಮುಂದಿಡ್ತಾ ಬಂದೆ ಅಷ್ಟೇ. ನಾನು ಮೋಸ್ಟ್ಲಿ ಫಿಲ್ಟರ್ ಇಲ್ದೆ ಇರೋದ್ರಿಂದ, ನನ್ ಅನ್ಸಿದ್ ನಾನು ನೇರವಾಗಿ ಹೇಳೋದ್ರಿಂದ ಜನ ನನ್ನನ್ನು ತುಂಬಾ ಪ್ರೀತಿಯಿಂದ ನಮ್ಮ ಮನೆ ಮಕ್ಕಳು ಅಂತ ಸ್ವೀಕರಿಸಿದ್ರಿ. ಸುಧಾವರ್ಗೂ ಇವತ್ತಿಂತ ದೊಡ್ಡವ್ರ ಜೊತೆ ವೇದಿಕೆ ಮೇಲೆ ನಿಂತ್ಲು ಅಷ್ಟೇ ಹೊರತು ವಿಶೇಷವಾಗಿ ನನಗೇನೋ ಟ್ಯಾಲೆಂಟ್ ಇದೆ ಅಂತಲ್ಲ. ನಾನು ನಿಮ್ಗೆ ಇನ್ನೂ ಒಂದು ಮಾತು ಹೇಳಿದೆ, ಪ್ರಾರಂಭದ ದಿನಗಳಲ್ಲಿ ಕಾರ್ಯಕ್ರಮ ತುಂಬಾ ಡೀಟೇಲ್ ಆಗಿ ಕೇಳ್ಕೊತಿದ್ವಿ ನಾವು, ಆಮೇಲೆ ಆಮೇಲೆ ಕೆಟ್ಟ ಹೋಗ್ಬಿಟ್ವಿ. ಮನುಷ್ಯನಿಗೆ ಆಸೆ ಬರುತ್ತೆ ನೋಡಿ, ಒಂಥರ ಸೀಸನ್ ಆಗ್ಬಿಡ್ತಾರೆ, ಪ್ರೊಫೆಷನ್ ಅಲ್ಲಿ ಸೀಸನ್ ಆಗ್ಬಿಟ್ವಿ. ಆಮೇಲೆ ಯಾರು ಫೋನ್ ಮಾಡಿದ್ರೆ ಯಾವ ಡೇಟು ಸರ್, ಓಕೆ ಸರ್, ನಮ್ದಿಷ್ಟು ಸರ್, ಡೇಟ್ ಟು ಡೇಟ್ ಎರಡೇ ಮಾತಾಡ್ಕೊಂಡು ಹೋಗ್ತಾಯಿ. ಒಂದ್ಸಲ ಹೀಗೆ ಕತ್ತಲ್ಗೆರೆ ಅಂತ ಒಂದು ಸಣ್ಣ ಹಳ್ಳಿ ದಾವಣಗೆರೆ ಹತ್ರ, ಆ ಗ್ರಾಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋದೆ. ನಾನು ಎಲ್ಲಿ ಹೋದ್ರು ಹೀಗೆ ಅಲಂಕಾರ ಮಾಡ್ಕೊಳ್ಳೋದು, 2 ಇಂಚ್ ಮೇಕಪ್ಪು, ಬಳೆ ಸೀರೆ, ರೇಷ್ಮೆ ಸೀರೆ ಹಿಂಗೆ ಹಾಕೊಂಡು ಸೀದಾ ಹೋದೆ. ಹಾಲು ಇಳಿತಾ ಇದ್ದೀನಿ, ಒಂದು ದೊಡ್ಡ ಬ್ಯಾನರು ಈ ಕಡೆ ಒಂದು ಫ್ಲಕ್ಸು ಕಾಣಿಸ್ತು, ಏನು ಶಿವಗಣಾರಾಧನೆ ಸಮಾರಂಭಕ್ಕೆ ಸ್ವಾಗತ ಅಂತ. ಅಂದ್ರೆ ಯಾರೋ ಸತ್ತೋಗಿದ್ದಾರೆ, 13ನೇ ದಿನ ತಿಥಿ ಅದು ಕೈಲಾಸ ಸಮಾರಂಭನೆ. ನನ್ನ ಎದೆ ಹೊಡೆದೋಗ್ಬಿಡ್ತಾವ, ಯಾಕಂದ್ರೆ ನನ್ನ ಪ್ರಾಬ್ಲಮ್ ಅಂದ್ರೆ ನಂದು ಹಾಸ್ಯ ಭಾಷಣ. ಕೈಲಾಸ ಸಮಾರಂಭನೆ ಅಂದ್ರೆ ಅವ್ರು ಯಾರು ತೀರ್ ಹೋಗಿದ್ದಾರೆ, ತಿಥಿ ಮನೆಯಲ್ಲಿ ಹೋಗಿ ನಾನ್ ನಗ್ಸಿದ್ರೆ ಜನ ಬಿಡ್ತಾರ ನನ್ನ? ಅಯ್ಯೋ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಅಲ್ಲೇ 1 ಇಂಚ್ ಮೇಕಪ್ ಕರ್ಕೋಗ್ಬಿಟ್ಟು ಬಂದ್ರು, ಕರ್ಕೊಂಡೋದ್ರು. ಅವರು ಲಿಂಗಾಯಿತು, ಸೊ ವೇದಿಕೆ ಮೇಲೆ 2-3 ಜನ ಸ್ವಾಮೀಜಿಗಳು ಎಲ್ಲ ಕೂತಿದ್ರು. ಸ್ವಾಮೀಜಿ ಒಬ್ಬ ಸ್ವಾಮೀಜಿ ಪಕ್ಕ ನನ್ನ ಕೂರ್ಸು, ಒಂದಷ್ಟು ಜನ ಎಲ್ಲ ಮಾತಾಡ್ತಿದ್ರು. ಅವರು ಭಾಷಣ ಹಾಕುವಾಗ ನಾನು ಸ್ವಾಮೀಜಿ ಹತ್ರ, ಬುದ್ಧಿ ಒಂದು 2 ವರ್ಷ ಆಗ್ಬಿಟ್ಟಿದೆ ಬುದ್ಧಿ ಅಂತ. ಆ ಸ್ವಾಮೀಜಿ ನನ್ಗೆ ಪರಿಚಯ, ನಾನೇ ಹೇಳಿ ಸ್ವಾಮೀಜಿಗಳು, ಏನವ್ವ ಇದು, ಏನ್ ಕಾರ್ಯಕ್ರಮ ಅಂತ ಗೊತ್ತಾಗ್ಲಿಲ್ಲ ಬುದ್ಧಿ. ಒಪ್ಕೊಂಡು ಬಂದ್ಬಿಟ್ಟೆ, ಇಲ್ಲಿ ನೋಡಿದ್ರೆ ಕೈಲಾಸ ಸಮಾರಾಧನೆ ಅಂತ ಹಾಕಿದ್ದಾರೆ, ಇಲ್ಲಿ ನಾನು ನನಗೆ ಭಾಷಣ ಮಾಡಿದ್ರೆ ಒಂಥರ ಎಡವಟ್ಟ ಬಿಡಲ್ವಾ ಅಂದೆ. ಸುಧಮ್ಮ, ನಿನ್ ಬಾಯಲ್ಲಿ ಒಳ್ಳೆ ಮಾತು ಬರುತ್ತೆ ಅಂತ ನಂಗೆ ಗೊತ್ತವ್ವ, ನಿನ್ನ ಕರ್ಸಕ್ ಕೇಳಿದ್ದೆ ನಾನು. ದುಷ್ಮನ್ ಕಿದರ್ರಯ್ಯ ಅಂದ್ರೆ ಪಗಲ್ ನನ್ನಂಗಿಲ್ಲ ಸ್ವಾಮೀಜಿಗಳು ಬೇರೆ. ಈ ವೇದಿಕೆಯಲ್ಲಿ ಸತ್ತವ್ರ ಹೆಸರಲ್ಲಿ ಒಳ್ಳೆ ಮಾತಾಡಿದ್ರೆ, ನಗಿಸಿದ್ರೆ ಸತ್ತವರಿಗೆ ಸದ್ಗತಿ ದೊರೆಯುತ್ತೆ ಅಂತ ನಮ್ಮ ಹಿರಿಯ ಸ್ವಾಮೀಜಿಗಳು ನಂಬಿದ್ರವ್ವ, ಅದಕ್ಕೆ ನಾನು ನಿನ್ ಕರ್ಸಕ್ ಕೇಳಿದೆ. ಆಯ್ತು ಸ್ವಾಮೀಜಿ ಅಂತ, ಜೀವನದಲ್ಲಿ ಭಾಷಣ ಮಾಡಕ್ ನಾನು ಯಾವತ್ತು ನಡೀತಿಲ್ಲ, ಯಾಕಂದ್ರೆ 3ನೇ ವಯಸ್ಸಿಗೆ ಸ್ಟೇಜ್ ಹತ್ತವಳು ನಾನು. ಇಂದಿರಾ ಗಾಂಧಿ ಹೆಸರು ಭಾಷಣ ಮಾಡಿದ್ದೆ 3ನೇ ವಯಸ್ಸಿಗೆ, ನಾನು ನಮ್ಮೂರಲ್ಲಿ ನಮ್ಮ ಅಜ್ಜ ಕಾಂಗ್ರೆಸ್ ಕಾರ್ಯಕರ್ತ, ಅವರು ಸ್ಟೇಜ್ ಮೇಲೆ ಇದ್ರಲ್ಲ. ಅವಾಗೆಲ್ಲ ಈಗಿನಾಗೆ ಸೆಕ್ಯೂರಿಟಿ ಇವೆಲ್ಲ ಏನ್ ಇರ್ತಾ ಇರ್ಲಿಲ್ಲ. ನಮ್ಮ ಅಜ್ಜ ಇದ್ದಾರೆ ಅಂದ್ರೆ ಮೊಮ್ಮಗಳು ನನಗೂ ಹಕ್ಕು ಅಂತ ಸೀದಾ ವೇದಿಕೆ ಹತ್ತಿ ಬಿಟ್ಟಿದ್ದವಳ. ಆದ್ರೆ ಅವತ್ತು ಪೂರ್ತಿ ಹೆದರೋಗಿದ್ದೆ, ಹೆಂಗೋ ಧೈರ್ಯ ತಗೊಂಡು ಒಂದೊಂದು ಮಾತಾಡುವಾಗ್ಲೂ ಆ ಕರ್ಸಿದ್ರಲ್ಲ ಅವ್ರ ಮನೆಯವ್ರ ಮುಖ ನೋಡೋದ್ ನಾನು. ಯಾಕೆಂದ್ರೆ ಸಾಮಾನ್ಯ ನೋಡಿ, ಬೇರೆಯವರೆಲ್ಲ ನಗ್ತಿರ್ತಾರೆ, ಯಾರು ಕಾಸು ಕೊಡ್ತಾರ ಅವ್ರು ನಗಲ್ಲ. ಇಲ್ಲ ಇವ್ರ ಪಾಪ ಪ್ರದೀಪ್ ಅವ್ರು ನಗ್ತಿದ್ದಾರೆ ಸಾಮಾನ್ಯ ಅಂತ ನಮ್ಗೆ ಅನುಭವ. ಯಾಕೆಂದ್ರೆ ಅವ್ರಿಗೆ ಒಂಥರ ಅನ್ನಿಸ್ತಾ ಇರ್ತೋ ಏನೋ ಗೊತ್ತಿಲ್ಲ, ಇವ್ ಇಷ್ಟೊಂದು ಕೊಡ್ತೀವಲ್ಲ ಇಷ್ಟು ಯಾಕೆ ನಗಬೇಕು ಅಂತೋ ಏನೋ, ಬೇರೆಯವರೆಲ್ಲ ಫ್ರೀ ಆಗಿಂತ ಖುಷಿ ಖುಷಿ ಆಗಿರ್ತಾ ಇತ್ತು. ಇವ್ರು ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರ ಮನೆಯವರೆಲ್ಲ ನಕ್ರು ಪರವಾಗಿಲ್ಲ ಅಂತಂದೆ. ಆಮೇಲೆ ಭಾಷಣ ಆದ್ಮೇಲೆ ಬಂದ್ರು, ಮೇಡಮರೇ ಇಲ್ಲೇ ನಮ್ಮ ಮನೆ ಹಿಂಗೆ ಪಾಕೋಕೆ, ನಮ್ಮ ಅಜ್ಜಿ ಐತೆ 101 ವರ್ಷ, ನಿಮ್ಮನ್ನ ಮಾತಾಡ್ಸ್ಬೇಕತ್ತೆ ಬರ್ರಿ ಅಂತ. 101 ವರ್ಷನೇ ಅವ್ರ ಮನೆಗೆ ಹೋದೆ. ಅಜ್ಜಿ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದೆ. 101 ಅಂದ್ರೆ ಒಂಚೂರು ಕಿವಿ ಕಿವಿ ಕೇಳಲ್ಲ ಅಂತ ನಾನು ಕಲ್ಪನೆ. ಮೆತ್ತು ಮಾತಾಡೋ ವಾದ್ಯಕ್ಕಾಗಿ ಕಿಚ್ಕಂತೀಯಾ ಅಂದ್ರೆ, ಅಜ್ಜಿ ಕಿವಿ ನನಗಿಂತ ಚೆನ್ನಾಗಿದೆ, ಬಾಯಲ್ಲಿ 75% ಒರಿಜಿನಲ್ ಹೊಲ್
ಹಚ್ಚಿ ಬಾಯಿ ಅಂತ. ನಾವು ನೀವು ನಕ್ರೆ ನೋಡಿ ನಗುವವರೆಗೂ ಚೆನ್ನಾಗಿರ್ತೀವಿ. ಹಾ ಅಂದ್ರೆ ಸಾಕು, ಒಂದ್ ಚಿನ್ನದ್ದು, ಒಂದ್ ಬೆಳ್ಳಿದು, ಒಂದ್ ವಜ್ರದ್ದು ಎಲ್ಲ ಪಳ್ 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 ಕಾಣಿಸ್ತಾ ಇರ್ತವೆ ಇವಾಗ ಅಲ್ವಾ. ಆ ಹೊಚ್ಚಿ ಬಾಯಲ್ಲಿ 101 ವರ್ಷದಲ್ಲಿ 75% ಬರ್ತೀನಿ ನನ್ನಲ್ಲಿದೆ. ಮ್ಯಾಂಗ್ಳೂರ್ ಮಾತಾಡ ವಾಕಿ ವಿಕಿ ಅಳಿಸುತ್ತೆ ಅಂತು. ಆಮೇಲೆ ಪರವಾಗಿ ಕಡೆಗೆ ಹಳ್ಳಿ ಅಜ್ಜಿ ಅದು ಬಾಯಿ ಹಿಂಗಂತ ಹಿಂಗ್ ಲಕ್ಕಿಗೆ ತೆಗೆದ ಅಜ್ಜಿ ಅಯ್ಯವ್ವಾ ಏನ್ ರಿಟ್ಟು ಬಡ್ದೋಯ್ತಾ ಏನು ಅದೇನ್ ಚೆನ್ನಾಗಿ ಮಾತಾಡ್ತೀವ ನೀನು. ನೀನ್ ಮಾತಾಡುವಾಗ ಮರ್ದು ಬಾಯ್ ಆಗ್ಬಿಟ್ಟಿದ್ರೆ ಹೊಡೆದೋಗ್ಬಿಟ್ಟಿರೋದು ಕಣವ. ಅಲ್ಲ ಕಣವ ಮಾತಾಡುವಾಗ ಉಸಿರಾಡದೆ ಗೊತ್ತಾಗಕ್ಕಿಲ್ಲಲ್ಲ, ಅದ್ ಯಾವಾಗ ಉಸಿರಾಡ್ಕತ್ತೀಯ ಹೊರಕ್ಕೆ ಮೇಲಕ್ಕೆ ನೀನು. ನಂಗನ್ಸುತ್ತೆ ಕೆಲವು ಮಕ್ಕಳು ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ಕಾಲ್ ಮುಂದ ಹುಟ್ಟುಬಿಡ್ತವೆ, ಕೆಲವು ಮಕ್ಕಳು ತಲೆ ಮುಂದ ಹುಟ್ಟುಬಿಡ್ತವೆ, ನೀನೇನೋ ಬಾಯ ಮುಂದ ಹುಟ್ಟುಬಿಡ್ತೀಯ. ಎಷ್ಟು ಅದ್ಭುತವಾಗಿ ನೀವ್ ಯಾರಾದ್ರೂ ತುಂಬಾ 2-3 ಡಿಗ್ರಿ ಇರೋ ಸ್ನೇಹಿತರಿ ನೀವ್ ಮಾತಾಡಿ ಅಂತ. ಇವತ್ತಿನ ದಿನ ಇದು 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 ಮಾಡ್ತಾ ಇದ್ದಾರೆ ಇವ್ರು, ಇದೆಲ್ಲ ಇದಾಗ್ಲಿ ಅಂತ ಹೇಳಿ ನಾನೊಂದು ಇದು ಮಾಡ್ತೀನಿ ಅಂತ. ಅದು ಇವ್ರು ಏನ್ ಇದು ಮಾಡಿದ್ರು ನಾವೇನ್ ಅದ್ಕೊಳ್ಳೋದ್ರೋ ನಮ್ಗೆ ಅರ್ಥ ಆಗಿರಲ್ಲ, ಅಷ್ಟು ತೊಡಕಾಡ್ತಾರೆ ಪದಗಳಿಗೆ. ಆದ್ರೆ ಅಜ್ಜಿ 101 ವರ್ಷದ ಅಜ್ಜಿ ಇಷ್ಟು ಉದ್ದ ಮಾತಾಡಿ ಮರ್ದುಬಾಯಿ ಆಗಿದ್ರೆ ಹೊರದೋಗಿತ್ತು ನಿಮ್ದೊಂದಲ್ಲ ವಿಷಯ ಬೇಕಂತೆ. ನೀವೇನೇ ಹೇಳೋವ್ವ ಚೆನ್ನಾಗಿ ಮಾತಾಡ್ದೆ ಕಣವ್ವ, ಎಲ್ಲ ತಿಳ್ಕೊಬೇಕಂತ ಮಾತಾಡ್ದೆ. ನನಗಂತೂ ಮನಸ್ಸಿಗೆ ಸಾರಿ ಸಂತೋಷ ಆಗೈತವ್ವ. ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಅಳಿದಿಕ್ಕಳು ಮೂರಿ ಮಕ್ಕಳು ಅಷ್ಟೊಂದು ಕರ್ಸ್ ಹೇಳಿವ್ನಿ, ಅಕಸ್ಮಾತ್ ನಾನ್ ಸತ್ತೋದ್ರು ನನ್ ಶಿವಗಣ ಆರಾಧನೆ ಇವ ಮನೆ ಮಾಡ್ತಾರೆ. 7 ವರ್ಷ ಆಯ್ತು ಸರ್ ಇನ್ನೂ ಕರ್ತಿಲ್ಲ. ಒಚ್ಚಿ ಸ್ಟಿಲ್ ಬ್ಯಾಟಿಂಗ್ ಶೀಸ್ 108 ನಾಟ್ ಔಟ್. ಇದು ನಮ್ಮ ಹಿರಿಯರಿಗಿರೋ ಜೀವನ ಪ್ರೀತಿ ರೀ. ಅವ್ರು ಯಾರನ್ನಾದ್ರೂ ನೋಡಿ ಅಕಸ್ಮಾತ್ ನನ್ ಬಹಳ ಜನ ಹೇಳ್ತಿರ್ತಾರೆ ಅಯ್ಯೋ ಮನೇಲಿ ಓಲ್ಡ್ ಪೀಪಲ್ ಇದ್ರೆ ಯು ನೋ ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಟೇಕ್ ಕೇರ್ ಅಪ್ಪ. ನಾಚಿಕೆ ಮನೆಯಲ್ಲಿ ಓಲ್ಡ್ ಪೀಪಲ್ ಇದ್ರೆ ನಮ್ ಮನೆಗೆ ನಿಜವಾದ ಸ್ತಂಭಗಳಿದ್ದಾಗೆ ಮನೆಗೆ ನಿಮ್ ಮನೆ ಫೌಂಡೇಶನ್ ನೀವ್ ಹಾಕಿರೋ ಕಾಂಕ್ರೀಟ್ ಸಿಮೆಂಟ್ ಇಂದ ಅಲ್ಲ ರೀ ನಿಂತಿರೋದು, ಮನೇಲಿರೋ ಹಿರಿಯರಿಂದ ಅಂತ ನನ್ ಭಾವನೆ. ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಊಟವೇ ಅಲ್ಲ ಅಂತ ಅದಕ್ಕೆ ನಮ್ಮ ಹಿರಿಯರು ಅವತ್ತೇ ಹೇಳ್ಕೊಟ್ಟಿದ್ದಾರೆ. ಮನೇಲಿ ಅಜ್ಜಿ ತಾತ ಎಂತ ಒಳ್ಳೆ ಸಂಸ್ಕಾರ ಸಿಗತ್ತೆ ನಮ್ಮ ಮಕ್ಕಳಿಗೆ. ನೀವ್ ಯಾರು ಅಜ್ಜಿ ತಾತನ ಜೊತೆ ಬೆಳೀತಾರೋ ಮಕ್ಕಳದ್ ನೋಡಿ ಅಷ್ಟು ಈಸಿಯಾಗಿ ದಾರಿ ತಪ್ಪಲ್ಲ ಹಾದಿ ತಪ್ಪಲ್ಲ. ಈಗ ನಾವು ಅಪೆಪಾಲಿಗಳು ನಾವ್ ಹೆಂಗೆ ಅಂದ್ರೆ ಯಂಕ ನೋಣ ಸೀನ 3 ಜನ ಇರ್ತೀವಿ ಮನೇಲಿ. ಅದೇ ನಾ ಹೇಳದ್ನಲ್ಲ ಹೋಟ್ಲಿಗೂ ಮನೆಗೂ ಬಹಳ ವ್ಯತ್ಯಾಸ ಇಲ್ಲ. 104 ಅಲ್ಲಿ ದೊಡ್ಡ ಮಗ, 105 ಅಲ್ಲಿ ಚಿಕ್ಕ ಮಗ. ಅವ್ರ ಊಟ ಕೂಡ ಜೊತೆಗೆ ಮಾಡಲ್ಲ ನಾವು, ಯಾಕೆಂದ್ರೆ ಎವ್ರಿಬಡಿ ಇಸ್ ಬಿಸಿ. ಗಂಡ ಡೈನಿಂಗ್ ಟೇಬಲ್ ಮೇಲೆ, ಮಕ್ಕಳು ಕಂಪ್ಯೂಟರ್ ಮುಂದೆ, ಇನ್ನು ಚಿಕ್ಕವಿದ್ರೆ ಟಿವಿ ಮುಂದೆ. ಅಳ್ದಿದ್ದು ಉಳ್ದಿದ್ದು ನಾವು ಮೊನ್ನೆ ಇಂಟ್ಲ ತಿಂಟ. ಯಾವ್ದರ ಆಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ವಿ ಶುಡ್ ಹ್ಯಾವ್ ಒನ್ ಮೀಲ್ ಟುಗೆದರ್ ಅಲ್ವಾ. ಮನೆಯವರು ಮೊದ್ಲೆಲ್ಲ ಎಲ್ರು ಕುತ್ಕೊಂಡು ಎಲ್ರಿಗೂ ಹಾಸ್ಟೆಲ್ ಮಕ್ಕಳಿಗೆ ತುಪ್ಪ ಬಡಿಸಿದ್ರ ಅಂತ ಕೇಳ್ತಾ ಇದ್ರು ಶ್ರೀರಾಮಯ್ಯ ಶ್ರೇಷ್ಠಿ ಅವರು ಅಂತ ನನಗೆ ಆಶ್ಚರ್ಯ ಆಯ್ತು. ಮನೆ ಮಕ್ಕಳಿಗೆ ಯಾರು ಇವತ್ತು, ಯಾಕಂದ್ರೆ ನಮಗ್ ತುಂಬಾ ದಿನ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದೀವಿ. ಅಯ್ಯೋ ಕೊಲೆಸ್ಟ್ರಾಲ್ ಅಪ್ಪ, ಕೊಲೆಸ್ಟ್ರಾಲ್ ಅಲ್ಲಿ ಬಂದಿರೋದಲ್ಲ ನಮಗೆ ಬಂದಿರೋದದು, ನಮಗೆ ಇಲ್ಲಿಗೆ ಕೊಲೆಸ್ಟ್ರಾಲ್ ಬಂದ್ಬಿಟ್ಟಿದೆ. ನಿಜ ಹೇಳ್ಬೇಕು ಅಂದ್ರೆ ಮೆದುಳಿಗೆ ಕೊಲೆಸ್ಟ್ರಾಲ್ ಬಂದಿದೆ, ಪ್ರೀತಿ ವಿಶ್ವಾಸಕ್ಕೆ ಕೊಲೆಸ್ಟ್ರಾಲ್ ಮೆತ್ಕೊಂಡು ಎಲ್ಲೋ ಒಂದ್ ಕಡೆ ಬದುಕು ಕಳ್ಕೊಂಡಿದೀವೇನೋ ಅಂತ ಬೇಜಾರಾಗ. ನಾನು ಯಾವ ದೇಶಕ್ಕೆ ಹೋದಾಗ್ಲೂ ಅವ್ರಿಗೆ ಅದೇ ಪಾಪ ಮಕ್ಕಳುಗಳನ್ನ ನಾನು ಮೀಟ್ ಮಾಡಿದಾಗ ಅಮೆರಿಕಾದಲ್ಲಿ ಪುಟ್ ಪುಟ್ ಮಕ್ಕಳು ಹೇಳೋರು ನೀವು ಇಂಡಿಯಾ ಅಂದ್ರೆ ಏನ್ ಮಿಸ್ ಮಾಡ್ತೀರಾ, ವಿ ಆನೆಸ್ಟ್ಲಿ ಮಿಸ್ ಅವರ್ ಅಮ್ಮಮ್ಮ ಅಂಡ್ ಅವರ್ ಗ್ರ್ಯಾಂಡ್ ಪಾ ಆಂಟಿ. ಅಮ್ಮಮ್ಮ ಶಿ ಓ ಶಿ ಸೋ ಕ್ಯೂಟ್, ಅವ್ರ ಹತ್ರ ಮಾತಾಡ್ತೀವಿ ಫೇಸ್ ಟೈಮ್ ಬರ್ತಾರೆ, ಬಟ್ ಸ್ಟಿಲ್ ವಿ ಮಿಸ್ ಅವರ್ ಅಮ್ಮನ್ ತರ ಅಮ್ಮಮ್ಮ ಬೈತಾ ಇರ್ಲಿಲ್ಲ ಯಾವತ್ತೂ. ಯಾವ ಅಮ್ಮಮ್ಮಗಳು ಮೊಮ್ಮಕ್ಕಳನ್ನ ಬೈಯಲ್ಲ. ಪ್ರತಿ ಅಜ್ಜಿ ತಾತನ ಮಕ್ಕಳು ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಯಾವತ್ತೂ ಅವ್ರು ಎಷ್ಟ್ ಮಾರ್ಕ್ಸ್ ತಗೊಂಡೆ ಹೋಮ್ ವರ್ಕ್ ಮಾಡು ನೀನ್ ಹಂಗೆ. ಈಗಿನ ಅಮ್ಮಂದ್ರುಗಳಂತೂ ಹೊಟ್ಟೆಯಿಂದ ಶುರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಅವ್ನ್ ಸಾಫ್ಟ್ವೇರ್ ಆಗ್ತಾನೆ ಅಮೆರಿಕಕ್ಕೂ ಹೋಗ್ತಾನೆ, ಆದ್ರೆ ನಿಮ್ಮನ್ ತಗೊಂಡಾಗ ವೃದ್ಧಾಶ್ರಮ. ಯಾಕಂದ್ರೆ ಹಿ ಕ್ಯಾನ್ ನಾಟ್ ಟೇಕ್ ಕೇರ್ ಆಫ್ ಯು, ಹಿ ಹ್ಯಾಸ್ ನೋ ಟೈಮ್. ಆ ರಿಯಾಲಿಟಿನ ನಾವು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಫ್ಯಾಮಿಲಿ ಬಾಂಡೇಜ್ ಎಲ್ಲೋ ಒಂದ್ ಕಡೆ ಕರ್ಗೋದ್ರೆ ತುಂಬಾ ಸಂಕಟ ಆಗುತ್ತೆ, ಬೇರೆ ಎಲ್ಲ ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಕುಟುಂಬ ವ್ಯಾಲ್ಯೂಸ್ ಮೌಲ್ಯಗಳಿದೆಯಲ್ಲ, ನಾವೆಲ್ಲ ದೊಡ್ಡಪ್ಪ ದೊಡ್ಡಮ್ಮ ಸೋದರತ್ತೆ ಸೋದ್ರ ಮಾವ ಈ ಪದಗಳನ್ನ ನಮ್ ಯಂಗ್ಸ್ಟರ್ಸ್ ಕೇಳಿ
ಅಂಟಿ ಅಂಕಲ್ ಅವಕ್ಕೆ ಎರಡು ಪದ ಬಿಟ್ಟು ಮೂರನೇ ಪದ ಪರಿಚಯನಿಲ್ಲ. 90 ವರ್ಷದ ಅಜ್ಜಿನ ಅಲ್ಲೋ ಆಂಟಿ ಎಕ್ಸ್ಕ್ಯೂಸ್ ಮೀ ಅಂತವ್. ಅಜ್ಜಿನ ಅಜ್ಜಿನ ಗೊತ್ತಿಲ್ಲ ಅವರಿಗೆ, ಮುತ್ತಜ್ಜಿ ಅಂದ್ರೆ ರಿಲೇಶನ್ಶಿಪ್ ಗೊತ್ತಿಲ್ಲ. ಯಾವುದೋ ಒಂದು ಶಾಲೆಯಲ್ಲಿ ಮಕ್ಕಳು ಬೇಸ್ಬಿಟ್ಟು ಪ್ರಶ್ನೆ ಕೇಳಿದ್ರಂತೆ, ಮಕ್ಕಳ ಎಲ್ಲ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಮಕ್ಕಳು ಸ್ಮಾಲ್ ಕಿಡ್ಸ್, ನಿಮ್ಮ ತಾತನ ಹೆಸರು ಎಷ್ಟು ಜನ ಗೊತ್ತು, ಗ್ರ್ಯಾಂಡ್ ಪಾ ಹೆಸರು ಎಷ್ಟು ಜನ. ಕೆಲವು ಮಕ್ಕಳೆಲ್ಲ ಕೈ ಎತ್ತಿದ್ರು, ಸರ್ ನೀನು. ಕೆಲವು ಮಕ್ಕಳು ಹೇಳಿದ್ರು, ಗೊತ್ತಿಲ್ಲ, ನಾವು ತಾತ ಅಂತ ಕರಿತೀವಿ, ಅಜ್ಜ ಅಂತೀವಿ, ತಾತ ಅಂತೀವಿ, ಅಜ್ಜಯ್ಯ ಅಂತೀವಿ, ಆದ್ರೆ ತಾತನ ಹೆಸರು ಗೊತ್ತಿಲ್ಲ. ದಟ್ಸ್ ಓಕೆ. ಅವರಪ್ಪ ಗ್ರೇಟ್ ಗ್ರ್ಯಾಂಡ್ ಪಾ ಮುತ್ತಾತನ ಹೆಸರು ತಾತಂದೇ ಗೊತ್ತಿಲ್ಲ, ಮುತ್ತಾತನ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಮಕ್ಕಳ, ಹೋಗ್ಲಿ ಬಿಡಪ್ಪ, ಈ ಪ್ರಶ್ನೆ ಕಷ್ಟನಾ, ಬೇರೆ ಪ್ರಶ್ನೆ ಕೇಳ್ತೀನಿ. ಏನ್ ಸರ್, ಇಲ್ಲಿ ಎಷ್ಟು ಜನಕ್ಕೆ ಬಸವಣ್ಣನವ್ರ ಹೆಸರು ಗೊತ್ತು? ಎಲ್ಲ ಕೈಯತ್ತು. ಅಂಬೇಡ್ಕರ್ ಗೊತ್ತು, ವಿವೇಕಾನಂದ ಗೊತ್ತು, ರಾಮಕೃಷ್ಣ ಪರಮಹಂಸರು ಗೊತ್ತು. ಅಯ್ಯೋ ಮಕ್ಕಳ, ಗಾಂಧೀಜಿ ಗೊತ್ತು. ಏನ್ ಮಕ್ಕಳ ಆಶ್ಚರ್ಯ, ನಿಮ್ ತಾತನ ಹೆಸರು ನಿಮಗ್ ಗೊತ್ತಿಲ್ಲ, ಆದ್ರೆ ಬಸವಣ್ಣ, ಬುದ್ಧ, ಗಾಂಧೀಜಿ, ಅಂಬೇಡ್ಕರ್, ವಿವೇಕಾನಂದರ ಹೆಸರು ಹೇಗ್ ಗೊತ್ತು ಅಂದ್ರೆ, ಒಬ್ಬ ಹೆಣ್ಮಗು ಎದ್ದು ನಿಂತ್ಕೊಂಡು ಹೇಳ್ತಾಳೆ, ಸಾರ್ ಇವತ್ತು ಒಂದು ಪ್ರಶ್ನೆ ನಮ್ಗೆ ಉತ್ತರ ಗೊತ್ತಾಯ್ತು ಸಾರ್, ಯಾರು ತಮಗೋಸ್ಕರ ಸ್ವಾರ್ಥಕ್ಕೋಸ್ಕರ ಬದುಕ್ ಬಿಡ್ತಾರೋ ಅವ್ರನ್ನ ಸಮಾಜ ಕುಟುಂಬ ಎಲ್ಲ ಮರ್ತು ಬಿಡುತ್ತೆ ಸರ್. ಯಾರು ದೇಶಕ್ಕೆ ಸಮಾಜಕ್ಕೆ ಅಂತ ಬದುಕ್ತಾರೋ ಅವ್ರನ್ನ ಮಾತ್ರ ಸಾವಿರ ಸಾವಿರ ವರ್ಷಗಳಾದ್ರೂ ಜನ ನೆನಪಿಟ್ಕೊಳ್ಳುತ್ತೆ ಸಾರ್. ಅದಕ್ಕೆ ಅವ್ರ ಗೊತ್ತು, ನಮ್ಮ ಯಂಗ್ಸ್ಟರ್ಸ್ ಎಲ್ಲೋ ಒಂದ್ ಕಡೆ ಪಾಪ ಅವ್ರ ತಪ್ಪು ಅನ್ಸಲ್ಲ ನನಗೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು. ಅವ್ರ ವೇಷಭೂಷಣಗಳು ಬದಲಾಗಿದೆ, ಅವ್ರ ರೋಲ್ ಮಾಡೆಲ್ಗಳು ಗೊತ್ತಾಗಿದ್ದಾರೆ, ಅವ್ರಿಗೆ ರೀಲ್ ಮತ್ತು ರಿಯಲ್ ಹೀರೋಗಳ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ಇವತ್ತು ಬಹಳ, ಇವತ್ತು ಕ್ರಿಕೆಟ್ ನನಗೆ ಇಷ್ಟು ಕ್ರೌಡ್ ಬರೋದು ನಂಬಿಕೆ ಇರಲಿಲ್ಲ. ಯಾಕೆ ಅಂದ್ರೆ ನಮ್ ಜನ ಬೇಕಾದ್ರೆ ಗಾಂಡಾ ಆಂಟಿ ಸಂಬಂಧಕ್ಕಿಂತ ಗೊತ್ತಂದ್ರೆ ಹೋಗ್ಲಿ ಬಿಡೋ ಅಂತಾರೆ, ಆದ್ರೆ ಕ್ರಿಕೆಟ್ ಬಿಡಲ್ಲ. ಕ್ರಿಕೆಟ್ ಏನೇ ಕ್ರಿಕೆಟ್ ಚರ್ಚೆ ಆಮೇಲೆ ಭಾಷಣ ಹೋತವ ಬುದ್ಲೇ ಬರ್ತಿಕ್ಕೆ, ನೀವು ಹೋದ್ರೂ ಹೊಡಿತಾನೆ, ಹೋಗ್ದಿದ್ರು ಹೊಡಿತಾನೆ, ಹೋದ್ರೆ ಹೊಡಿತಾನ ಅವನು ಅಂತ ನಾನು ಕೇಳ್ತಾ ಇರ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಬ್ಯಾಟ್ ನಾವು ಕೈಯಲ್ಲಿ ಹಿಡ್ದಿರಲ್ಲ ಅಷ್ಟೇ, ಮಾನಸಿಕವಾಗಿ ನಮ್ದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಇವತ್ತಿನ ಯಂಗ್ಸ್ಟರ್ಸ್ ಅದೇ ಸಮಸ್ಯೆ ಆಗಿರೋದು. ಅವ್ರ ರೂಮ್ಗಳಿಗೆ ಹೋದ್ರೆ ನೋಡ್ಬೇಕು ನೀವು, ಅವ್ರವ್ರ ಲೆವೆಲ್ ತಕ್ಕಂಗೆ ಸಿನಿಮಾ ನಟ ನಟಿಯರು, ಕ್ರಿಕೆಟಿಯರ್ಸ್ ಎಲ್ಲ ಸೆಲೆಬ್ರಿಟೀಸ್ ಫೋಟೋ ರಾರಾಜಿಸ್ತಾ ಇರುತ್ತೆ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವ್ರ ಫೋಟೋಗಳಿಗಲ್ಲಿ ಸ್ಥಾನ ಇಲ್ಲ. ಯಾಕೆ ಅಂದ್ರೆ ವಾಟ್ ಈಸ್ ಸೋ ಗ್ರೇಟ್. ನಾನು ಅದಕ್ಕೆ ಕಾಲೇಜಸ್ ಹೋದಾಗ ಹುಡುಗರು ಕೇಳ್ತಾ ಇರ್ತೀನಿ, ಏನಪ್ಪಾ ವ್ಯಾಲೆಂಟೈನ್ಸ್ ಡೇ ಹೇಗಿರುತ್ತೆ? ನಾವು ನೀವು ಒಂದು ಒಂದ್ಸಲ ಹಾಸ್ಟೆಲ್ ಯಾವತ್ತಾದ್ರೂ ವ್ಯಾಲೆಂಟೈನ್ಸ್ ಡೇ ಗೊತ್ತಿತ್ತ ನಿಮ್ಗೆ? ಡಾಕ್ಟರ್ ಬೇಜಾರು ಮಾಡ್ತಿರ್ತಾರೆ, ಇಲ್ಲ ಮಾಡುತ್ತೆ. ಇವತ್ತಿಗೂ ನಮಗ್ ಗೊತ್ತಿಲ್ಲ, ನಮ್ಗೆ ಏನ್ ಬೇಜಾರಿಲ್ಲ ಅಲ್ವಾ, ಗೊತ್ತಿಲ್ಲ ಅಲ್ವಾ ಸರ್. ಅದು ಸಂತೋಷವಾಗಿದ್ವಿ, ಯಾಕಂದ್ರೆ ವಿದೇಶದಲ್ಲಿ ದಿನಕ್ಕೊಬ್ಬರನ್ನ ಅವ್ರು ಪ್ರೀತಿ ಮಾಡೋರು ಅದಕ್ಕೆ ಅವತ್ತು ಒಂದಿನ ಸ್ಪೆಷಲ್. ನಾವು ದಿನ ಅದೇ ಮುಖಗಳು ಅದೇ ಗೆಟ್ಟ ಅದೇ ಹೆಂಡತಿ ಪ್ರೀತಿ ಮಾಡಿದ್ರೆ ಇನ್ನೇನು, ಅದಕ್ಕೇನು ಎಕ್ಸ್ಟ್ರಾ ಅಂತ. ಹಾಸ್ಟೆಲ್ ಹಿಂಗೆ ಈ ತರದ ಹಾಸ್ಟೆಲ್ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಸಿಕ್ಕಾಪಟ್ಟೆ ಅಪ್ಪ ಅಮ್ಮ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಸೇರ್ತಿರ್ತಾರೆ. ಫಸ್ಟ್ ಸೆಮಿಸ್ಟರ್ ಹುಡುಗ ಅವನಿಗೆ ಬಡಿ ಮಗಂಗೆ ಬರ್ತಿದ್ದಂಗೆ ವ್ಯಾಲೆಂಟೈನ್ಸ್ ಡೇಗೆ ಹೂ ಕೊಡೋ ಆಸೆ. ಹುಡುಗರು ಆಗ ತಾನೇ ಹರೆಯದ ವಯಸ್ಸಲ್ವಾ, ಫೈನಲ್ ಫೈನಲ್ ಇಯರ್ ಅವನು, ಇವನು ರೂಮ್ಮೇಟ್. ಅವನ್ ಹೇಳ್ತಾ ಹುಷಾರ್ ಕಣ ಅಂತ, ಇವನು ಕೇರ್ಲೆಸ್. ವ್ಯಾಲೆಂಟೈನ್ಸ್ ದಿನ ಹೋದ, ಹುಡುಗಿಗೆ ರೋಸ್ ಕೊಟ್ಟ, ಪ್ರಪೋಸ್ ಮಾಡ್ಬಿಟ್ಟು ಹಾಸ್ಟೆಲ್ ಬಂದ. ಇದು ಫೈನಲ್ ಇಯರ್ ಕಾಯ್ತಾ ಇತ್ತು, ಯಾಕೆಂದ್ರೆ ರಿಸಲ್ಟ್ ಕಾಯ್ತಾರೆ ಹುಡುಗರು, ಎಕ್ಸಾಮ್ ರಿಸಲ್ಟ್ ಅಲ್ಲ ರೋಸ್ ರಿಸಲ್ಟ್. ಏನು ಮಗ ಏನಾಯ್ತು? ಅಯ್ಯೋ ಗುರು, ಕೈ ಕಾಲೆಲ್ಲ ನಡುತ್ತಾ ಇತ್ತು, ಹೆಂಗೋ ಮಾಡ್ದೆ, ಕರ್ಕೊಂಡೋದೆ ಕಾಫಿ ಡೇಗ ಅವಳ, ಅವಳಿಗೆ ರೋಸ್ ಕೊಟ್ಟೆ, ಕೊಡುವಾಗ ಅವಳ ಕೈ ಬೆರಳು ಟಚ್ ಆಯ್ತು, ಕರೆಂಟ್ ಹೊಡೆದಂಗಾಯ್ತು ಕಣ. ತಕ್ಷಣ ಫೈನಲ್ ಇರೋನ್ ಹೇಳ್ದ, ಹುಷಾರು ಮಗ, ಫಸ್ಟ್ ಸೆಮ್ ಅಲ್ಲಿ ಕರೆಂಟ್ ಹೊಡೆದಂಗೆ ಇರುತ್ತೆ, ಆಮೇಲೆ 4 ವರ್ಷ ಬಿಲ್ ಬರುತ್ತೆ ಕೊಡೋ ಜೋಪಾನ. ಅವಳಸ್ತ ಬಿಲ್ ಕಟ್ಟಿ ಕಟ್ಟಿ ಸಾಕಾಗಿತ್ತು ಜೋಪಾನ ಅಂತ ಉಂಡಪ್ಪ ಬಟ್ಟೆ ಬಿಲ್ಲೇ ಹೊಸ್ತು. ಯಾಕಂದ್ರೆ ನನ್ಗೆ ಅರ್ಥ ಆಗ್ತಿರೋದು, ಮದರ್ಸ್ ಡೇ ಫಾದರ್ಸ್ ಡೇ ಅಟ್ಲೀಸ್ಟ್ ಒಂದಿನ ನೆನ್ಪು ಮಾಡ್ಕೊತಾರೆ ಸಂತೋಷ. ನನ್ನ ಪ್ರಕಾರ ನಮ್ಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಪ್ರತಿ ದಿನ ಪ್ರತಿ ಕ್ಷಣ ನಾವು ಬದುಕಿರೋವರೆಗೂ ಪೂಜನೀಯರು. ಅವ್ರಿಗೆ ಒಂದು ದಿನ ಅಲ್ಲ ರೀ, ಸದಾ ಅವರಿಗೋಸ್ಕರ ಮೀಸಲಾಗಿರ್ತೇವೆ. ಯಾರೋ ಒಬ್ಬ ವಿದೇಶದಲ್ಲಿ ಬೊಕೆ ತಗೋದಾಯ್ತು ನನ್, ಯಾಕೆ ಅಂದ್ರೆ ಇಟ್ ವಾಸ್ ಎ ಫೇಮಸ್ ಬಿಸ್ನೆಸ್ ನ ಸಿಕ್ಕಾಪಟ್ಟೆ ಬಿಸಿ,
ಡಾಲರ್ಸ್ ಅಲ್ಲಿ ಮಲ್ಟಿ ಮಿಲಿಯನರ್ ಅರ್ನ್ ಮಾಡ್ತಿದ್ದವನು ಪ್ರತಿ ಸಲ ತಮ್ಮ ಅಮ್ಮನ ಬರ್ಡೇಗೆ ಒಂದು ಬೊಕೆ ತಗೊಂಡು ಅವರಿಗೆ ಬೊಕೆ ಅಂಗಡಿಯವರಿಗೆ ಹೇಳ್ಬಿಡ್ತಿದ್ದ, ಯು ಗಿವ್ ಮಿ ದ ಕಾಸ್ಟ್ಲಿಯೆಸ್ಟ್ ಬೊಕೆ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಐ ವಿಲ್ ಪೇ ಫಾರ್ ಇಟ್. ಈ ಬೊಕೆ ಇಟ್ಸು ರೀಚ್ ಡೆಲಿವರ್ ಆಗ್ಬಿಡ್ಬೇಕು ನಮ್ಮ ಅಮ್ಮಂಗೆ. ಅವನು ವ್ಯಾಪಾರ ಮಾಡುವಾಗ ಒಂದು 5 ವರ್ಷದ ಹುಡುಗಿ ಬಂದು ಅಂಕಲ್ ಅಂಕಲ್ ಅಂತ ಕೋಟ್ ಸಿಗ್ಬಿದ್ಲು. ಹಿಂಗ್ ನೋಡ್ದ, ಕ್ಯಾನ್ ಯು ಕೈಂಡ್ಲಿ ಗಿವ್ ಮಿ $1 ನೂನು ತುಂಬಾ ದೊಡ್ಡ ಕರೋಡ್ಪತಿ, ಯಾಕೋ ಆ ಹುಡುಗಿ ಕಣ್ಣೀರು, ಆ ಹುಡುಗಿ ಹಾಕೊಂಡಂತ ಹರಿದ ಬಟ್ಟೆ ನೋಡ ಅಯ್ಯೋ ಅನ್ನಿಸ್ತು. $1 ಕೊಡ್ತ ಆ ಹುಡುಗಿಗೆ. $1 ಬಂದಿತ್ತು ಒಂದು ಸಿಂಗಲ್ ರೋಸ್. ಇವನು ಬೊಕೆ ಎಲ್ಲದ ಅರೇಂಜ್ ಮಾಡಿಸುವಾಗ ಆ ಹುಡುಗಿ ಒಂದು ಸಿಂಗಲ್ ರೋಸ್ ತಗೊಂಡು ರಸ್ತೆ ಆ ಬದಿಗೆ ಓಡಿದ್ದು. ಏನ್ ಮಾಡ್ತಾಳೆ ಇವಳು, ಎಲ್ಲಿ ಹೋಗ್ತಾಳೆ, ಯಾರಿಗೆ ಕೊಡ್ತಾಳೆ ಅನ್ನೋ ಕ್ಯೂರಿಯಾಸಿಟಿಗೆ ಅವನ ಅವಳನ್ನ ಫಾಲೋ ಮಾಡ್ತ. ನೋಡಿದ್ರೆ ಆ ಕಡೆ ಸಿಮೆಟ್ರಿ ಅಂದ್ರೆ ಸ್ಮಶಾನ, ಅಲ್ಲೊಂದು ಸಮಾಧಿ ಮುಂದೆ ಹೋಗಿ ಆ ಮಗು ಆ ಹೂವು ಇಟ್ಬಿಟ್ಟು, ಅಮ್ಮ ಮದರ್ಸ್ ಡೇ, ನೀನ ಇವತ್ತು ಹುಟ್ಟಿದ್ದೀನ, ನಾನು ನಿನಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಅಲ್ವಾ ನಾನು ನಿಂಗೊಂದು ರೋಸ್ ತಂದ್ಕೊಡ್ತೀನಿ ಅಂತ, ನಮಗೆ ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಮಮ್ಮಿಯಾಗಿ ಬರಬೇಕು ಅಂದ್ಬಿಟ್ಟು ಆ ಸಮಾಧಿಗೆ ಆ ಹುಡುಗಿ ಆ ಹೂವು ಇಟ್ಟಾಗ ಇವನಿಗೆ ತುಂಬ ಗಿಲ್ಟ್ ಫೀಲ್ ಆಯಿತು. ತಕ್ಷಣ ಅಂಗಡಿಗೆ ಬಂದು ದಯವಿಟ್ಟು ಕಳಿಸ್ಬೇಡಿ ಕೊಡಿ ಅಂತ ತಗೊಂಡು ಹೋಗಿ ತನ್ನಮ್ಮನಿಗೆ ಹೂ ಕೊಟ್ಟು, ಆಗ ಅಮ್ಮನ ಹೇಳಿದ್ದಂತೆ ಐ ಆಮ್ ವೆರಿ ಸಾರಿ, ಇಷ್ಟು ದಿನ ನಾನು ಮಾಡಿದ ತಪ್ಪು ಐ ರಿಯಲೈಸ್, ಒಂದು ಹುಡುಗಿ ನಡವಳಿಕೆ ನೋಡಿ ನನಗೆ ರಿಯಲೈಸ್ ಆಯಿತು. ನಾವೆಲ್ಲ ಯಾವಾಗ ರಿಯಲೈಸ್ ಮಾಡ್ಕೊಳ್ಳೋದು, ಯಾಕೆಂದ್ರೆ ಇಟ್ಸ್ ವೆರಿ ಈಸಿ, ತುಂಬಾ ಕಿಡ್ಸೆಟ್ ಕಿನ್ಸ್ನೇ ನಾವು ಹರ್ಟ್ ಮಾಡೋದು, ಅದರಲ್ಲೂ ಅಪ್ಪ ಅಮ್ಮನ ಹರ್ಟ್ ಮಾಡೋದು ಅಂದ್ರೆ ವಿ ಜಸ್ಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ನೀವು ನಮ್ಮ ಅಪ್ಪನ ಬೈದ ನನಗಿಲ್ಲ ಇನ್ಯಾರಿಗೆ ಹಕ್ಕು, ನಮ್ಮಮ್ಮನ ಬೈಯಕ್ ನಾನಲ್ಲ ಇನ್ಯಾರಿಗೆ ಸಾಧ್ಯ ಅಂತ ಹರ್ಟ್ ಮಾಡ್ತೀವಲ್ಲ, ಹಾಗೆ ಪ್ರೀತಿ ಮಾಡೋಕ್ಕೂ ನಮ್ಗೆ ಗೊತ್ತಿರಬೇಕು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಗಂಡ ಹೆಂಡತಿಯಾಗಲಿ ಅಪ್ಪ ಅಮ್ಮ ಆಗಲಿ ನಮಗೆ ಪಬ್ಲಿಕ್ ಆಗಿ ಪ್ರೀತಿ ತೋರಿಸಿ ಅಭ್ಯಾಸ ಇಲ್ಲ. ವಿ ಫೀಲ್ ಇಟ್ ಇಸ್ ವೆರಿ ಆರ್ಟಿಫಿಷಿಯಲ್. ನಮ್ಗೆ ಗೊತ್ತು ನಮ್ಮ ಅಮ್ಮ ಅಪ್ಪನ ಮೇಲೆ ನಮಗೆ ಪ್ರೀತಿ ಇದೆ, ಆದರೆ ಅಮ್ಮ ನೀನಂದ್ರೆ ನಂಗೆ ಇಷ್ಟ ಅಂತ ನಮ್ಮ ಅಮ್ಮನ ಎದುರಿಗೆ ಹೇಳೋಕೆ ಐ ಫೀಲ್ ಇಟ್ ವೆರಿ ಒಂಥರ, ಅದೇನದು ಫೇಕ್ ಅನ್ಸಲ್ವಾ. ಗಂಡ ಹೆಂಡತಿನೂ ಅಷ್ಟೇ, ಮ್ಯಾರಿಡ್ ಫಾರ್ 50 ಇಯರ್ಸ್, ನಮ್ಮ ರೋಟರಿ ಲಯನ್ಸ್ ಜೆಸಿಸ್ ಅಲ್ಲಿ ನಾನು ನೋಡಿದ್ದೀನಿ ಹ್ಯಾಪಿಲಿ ಮ್ಯಾರಿಡ್ ಅಂತ ಇವ್ರು ಓದ್ತಿರ್ತಾರೆ, ಅವ್ರು ಹ್ಯಾಪಿನಾ ಅನ್ಹ್ಯಾಪಿನಾ ಅವ್ರಿಗೆ ಬೇಕೇ ಗೊತ್ತು. ಇವ್ರು ಸುಮ್ಮನೆ ಪ್ಲಸ್ ವಿತ್ 2 children ಅದು ಇವ್ರು ಸುಮ್ಮನೆ ಹೇಳೋದಷ್ಟೇ, ಅದು ಸ್ಟೈಲ್ ಅಷ್ಟೇ ಪರಿಚಯಕ್ಕೆ ಹ್ಯಾಪಿಲಿ. ಆದ್ರೆ ಅಪ್ಪಿತಪ್ಪಿನು ಮ್ಯಾರಿಡ್ ಫಾರ್ 25 ಇಯರ್ಸ್, ಯಾವತ್ತಾದ್ರೂ ನೀವಂದ್ರೆ ನನ್ಗೆ ತುಂಬಾ ಇಷ್ಟ ಗಂಡ ಹೆಂಡತಿಗೆ ಹೆಂಡತಿ ಗಂಡನ್ಗೆ ಹೇಳಿದೀವ ವಿ ಫೀಲ್ ಏನ್ ನಮ್ ಗಂಡಂಗ್ ನಾವೇ ಹೇಳದ ಅನ್ನೇನ್ ಪಕ್ಕದ ಮನೆ ಗಂಡಕ್ಕ ಹೇಳಕ್ಕಾಗುತ್ತೆ. ಅಂದ್ರೆ ನಮ್ಗೆ ಕಾಂಪ್ಲಿಮೆಂಟ್ ಮಾಡೋದಾಗ್ಲಿ, ನಿಮ್ಮಂತ ಅವ್ರು ನನ್ಗೆ ಬಹಳ ಸಂಗಾತಿಯಾಗಿ ಸಿಕ್ಕಿದ್ದು, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅಂತ ಯಾವತ್ತೂ ನಾವು ಎಕ್ಸ್ಪ್ರೆಸ್ ಮಾಡಕ್ ರೆಡಿ ಇಲ್ಲ. ಬಟ್ ಆ ಫೀಲಿಂಗ್ ಇದೆ ನಮ್ಮಲ್ಲಿ, 100% ನಮ್ಗಿದೆ. ಬಟ್ ಹೊರಗಡೆ ಎಕ್ಸ್ಪ್ರೆಸ್ ಮಾಡಕ್ಕೆ ನಮ್ಗೇನು ಸಂಕೋಚ ಅನ್ಸುತ್ತೆ. ಆದ್ರೆ ವೆನ್ ಇಟ್ ಕಮ್ಸ್ ಟು ಕಮೆಂಟ್ಸ್, ಕಾಂಪ್ಲಿಮೆಂಟ್ ಅಲ್ಲಿ ನಾವು ಸ್ಟಿಂಜಿಗಳು ಜುಗ್ರೂರಿ. ಕಾಮೆಂಟ್ಸ್ ಹೊಡಿರಿ ಅನ್ನಿ, ಯಾರು ಏಮಂಡಿ ಮೀ ಯಜಮಾನ್ಲಿ ಎಟ್ಲ, ಅಯ್ಯೋ 5 ನಿಮಿಷ ಅಲ್ಲಿ ಚಪ್ಪೆದಾಗಿ ಚಾಲೆ ಅಟ್ಲೀಸ್ಟ್ ಒಟ್ ಟು ಅವರ್ಸ್ ಇಷ್ಟೇ ನೇನೇನ ಚಪ್ಪಚ್ಚು ಟ್ರೈ ಚೇಸ್ತಾ ಚಪ್ಪಚ್ಚು ಟ್ರೈ ಮಾಡ್ಬೋದು. ಯಾಕಂದ್ರೆ 2 ಅವರ್ ಮಾಡುವ ಗಂಡನ ಬೈಯಕ್ಕೆ, 25 ವರ್ಷ ಅವ್ನ ಜೊತೆ ಹೇಗಿದ್ದೀನಿ ನನಗೆ ಗೊತ್ತು ಏನು ಹಣೆಪರ. ಎಲ್ರಿಗೂ ಅಷ್ಟೇ, ನಮ್ದು ಅಷ್ಟೇ, ನಾವ್ ಇಲ್ಲೆಲ್ಲ ಮತ್ತೆ ಇಷ್ಟೆಲ್ಲ ಭಾಷಣ ಹೊಡೆದು ಹೋಗ್ತಿವಲ್ಲ, ಮನೆಗೆ ಹೋಗಿ ಒರ್ಜಿನಲ್ ಚಿದಾಂಬರ್ಗ ನೋಡ್ಬೇಕು ಅಂದ್ರೆ ಮನೆಗೆ ಬರ್ಬೇಕು ನೀವು, ಅಲ್ಲೇ ಗೊತ್ತಾಗತ್ತೆ ನಿಮ್ಗೆ ನಾವು ಒಂದೇ ಗಂಡ ಹೆಂಡತಿ. ನಾನು ಕಾರ್ಯಕ್ರಮಕ್ಕೆ ಈ ಕ್ಷೇತ್ರಕ್ಕೆ ಬಂದ ಹೊಸರಲ್ಲಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದೆ, ಬಿಕಾಸ್ ಒಬ್ಳೆ ಹೋಗಕ್ಕೆ ಒಂಥರ ಎಲ್ಲರೂ ವಿಚಿತ್ರವಾಗಿ ನೋಡೋರು, ಹೆಣ್ಮಗಳು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾಳ, ಆ ಅಪ್ಲಿಕೇಶನ್ಗೆ ನೀವು ಕಮ್ ವಿತ್ ಮೀ ಅಂತ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬಿಟ್ಬಿಟ್ಟೆ. ಹಳ್ಳಿ ಕಡೆ ಹೋಗ್ತಿದ್ವಲ್ಲ, ನಮ್ದು ಉದಯಾ ಟಿವಿಯ ಹರಟೆ ನಿಮ್ಗೆಲ್ಲ ಗೊತ್ತು, ವೆರಿ ಪಾಪ್ಯುಲರ್ ಶೋ, ಆ ಒಂದು 56 countries ಅಲ್ಲಿ ಬರುತ್ತೆ ಆ ಶೋ. ಆ ಶೋ ನಮ್ಗೆ ಓವರ್ ನೈಟ್ ನಮ್ಮನ್ನೆಲ್ಲ ದೊಡ್ಡ ಸೆಲೆಬ್ರಿಟಿ ತರ ಫೇಮಸ್ ಮಾಡಾಕ್ತಿತ್ತು. ನಾವ್ ಏನು ಅಚೀವ್ ಮಾಡಿಲ್ಲ, ಆ ಟಾಕ್ ಶೋ ನಲ್ಲಿ ಬಂದ್ವಿ ಜನಕ್ಕೆಲ್ಲ ಫ್ರೆಂಡ್ಸ್ ತರ ಪರಿಚಯ ಆಗೋದು. ಹಳ್ಳಿ ಕಡೆ ಎಷ್ಟು ಫ್ಯಾನ್ ಫಾಲೋಯರ್ಸ್ ಅಂದ್ರೆ ಸಿನಿಮಾ ನಟ ನಟಿಯರಿಗೆ ಹೇಗಿರ್ತಾರೋ ಹಾಗೆ ನಮಗ್ ಫ್ಯಾನ್ ಫಾಲೋಯರ್ಸ್ ಇದೆ. ಇವತ್ತಿಗೂ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನನ್ಗೆ ಉಡಿ ತುಂಬಿ ಬ್ಲೌಸ್ ಪೀಸ್, ಬಹಳ ಬಡ ಹೆಣ್ಮಕ್ಳು ಅವರು ಅವ್ರ ಬ್ಲೌಸ್ ಹರ್ದೋಗಿರುತ್ತೆ, ನನಗೆ ರೇಷ್ಮೆ ಬ್ಲೌಸ್ ಕಾಟನ್ ಬ್ಲೌಸ್ ತಂದು, ಈ ನಮ್ಮ ನಾವು ನಮ್ಮ ಮನೆಗೆ ಬಂದಿರ್ರಿ ಮೇಡಮ್ ಅವರ, ಉಂಡಿ ತಿನ್ರಿ ರೊಟ್ಟಿ ತಿನ್ರಿ, ನೀವು ಮತ್ತೊಮ್ಮೆ ಬರ್ಬೇಕ್ರಿ ಅರ್ಶನ ಕುಂಕುಮ ಇಟ್ಕೊಳ್ರಿ ಅಂತಾರಲ್ಲ, ಆ ಪ್ರೀತಿ ಏನು ಸಮಾಗ ಸಾಧ್ಯ ಇದೆ. ಆತರ ಬಿಗಿನಿಂಗ್ ಅಲ್ಲಿ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದೆ, ಆ ಹೆಂಗಸರಿಗೆಲ್ಲ ನನ್ ನೋಡೋ ಕ್ಯೂರಿಯಾಸಿಟಿ, ಅಷ್ಟು ಗಂಡಸರು ಮಧ್ಯ ಹಂಗ ಬಾಯಿ ಹೊಡೆದು ಮಾತಾಡ್ತಾರೆ
ಅಮ್ಮ ಅಂತ ಅವ್ರಿಗೆ ಏನೋ ಒಂದು ಎಕ್ಸೈಟ್ಮೆಂಟ್, ಆ ಖುಷಿಗೆ ನನ್ನ ಕಾಯ್ತಾ ಇರೋರು. ನಾನು ಇನ್ನೂ ಕಾರ್ ಇಳಿಸಿದ್ದಕ್ಕೆ ಹಳ್ಳಿ ಹೆಣ್ಮಕ್ಳು ಅಲ್ವಾ, ನಿಮ್ ತರ ಪಾಲಿಶ್ಡ್ ಆಗಿ ಮಾತಾಡಕ್ ಬರಲ್ಲ ಅವ್ರು. ಹತ್ರ ಓಡ್ ಬಂದ್ಬಿಡೋರು ಬಂದು ನನ್ನ ಕೈ ಹಿಡ್ಕೊಂಡು, ಸುಧಾಕರ್ ಮೇಡಮ್ ನಮ್ಮ ಯಜಮಾನ್ರು ನೀವು ಅಂದ್ರೆ ಪ್ರಾಣ ಅಂತ. ಅವ್ರ ಯಜಮಾನ್ರ ಪ್ರಾಣ ಅಂದ್ರೆ ನಮ್ಮ ಯಜಮಾನ್ರ ಏನ್ ಮಾಡ್ಬೇಕು, ಈಯಪ್ಪನ ಮುಖ ಇಷ್ಟಪ್ಪ ಆಗ್ಬಿಡೋದು, ಬೆಳ್ಳಕ್ಕಿದ್ದಾರೆ ನಮ್ಮ ಯಜಮಾನ್ರು ಕೆಂಚಿಗಾಗ್ಬಿಡೋದು ಮುಖ, ಅವ್ರ ಒಂಥರ ಹೊಟ್ಟೆ ಕಿಚ್ಚಾಗೋದು ಅನ್ಸುತ್ತೆ. ಆಮೇಲೆ ಇನ್ ಕೆಲವು ಹೆಣ್ಮಕ್ಳು ನಾನು ಈ ಕೈ ತುಂಬಾ ಬಳೆ ಹಾಕೋತೀನಲ್ಲ, ಅವ್ರು ಹೇಳು ಮೇಡಮ್ ನೀವು ಟಿವಿ ಬಂದ್ರೆ ಸಾಕು ನಮ್ಮ ಯಜಮಾನ್ರು ನಿಮ್ ಬಳೆ ಎಣಿಸ್ತಾ ಇರ್ತಾರೆ. ಹೌದಾ ಅಂತವ್ನೆ, ಅವ್ನ ಹೆಂಡತಿ ಬಳೆ ಎಣಿಸ್ಬೇಕು, ನನ್ನ ಬಳೆ ಅವ್ರು ಎಷ್ಟು ಇನ್ನೋಸೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡೋರು ಅಂದ್ರೆ, ಈ ಅನುಭವಗಳಾದ್ಮೇಲೆ ನಾನು ಯಜಮಾನ್ರು ಕರ್ಕೊಂಡು ಹೋಗೋದಿಲ್ಲ, ಸುಮ್ನೆ ಬೇಡ ರಿಸ್ಕು. ಆಮೇಲೆ ಮಗಳು ಹುಟ್ಟಿದ್ರು, ಮಗಳು ಚಿಕ್ಕವಳು ಇರ್ತಾ ಪರವಾಗಿಲ್ಲ, ಆದ್ರೂ ಮಕ್ಕಳು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತಾರೆ. ಇದು ತುಂಬಾ ಚಿಕ್ಕದು, ಒಂದೇನೋ ಒಂದು ಇಲ್ಲೇ ನಿಮ್ ಸಜ್ಜನ್ ರಾವ್ ಸರ್ಕಲ್ ಗೆ ಬಂದಾಗಲೇನೆ ಒಂದು ಲಾಲಿಪಾಪ್ ಕೊಡ್ಸಿದ್ದೆ ನಾನು. ಆ ಲಾಲಿಪಾಪ್ ತಿನ್ಕೊಂಡು ಬರ್ತಾ ಇದ್ರು ಕೆಳಗ್ ನಿಂತ್ಬಿಡ್ತು. ಮಕ್ಕಳ ಸೈಕಾಲಜಿ ನಿಮಗ್ ಗೊತ್ತು, ಬಿದ್ದು ತಗೋತಾರ ಎಷ್ಟೇ ದೊಡ್ಡ ಫ್ಯಾಮಿಲಿ ಮಕ್ಕಳಾದ್ರು ಅವ್ರಿಗೆ ನಮ್ದು ಈ ಸ್ಟ್ಯಾಂಡರ್ಡ್ ಈ ಲೆವೆಲ್ ಅವೆಲ್ಲ ಗೊತ್ತಿರಲ್ಲ, ಕೆಳಗ್ ಬಿದ್ರೆ ವಾಪಸ್ ತಗೊಂಡ್ ತಿನ್ಬೇಕು ಮಕ್ಳು ಅವ್ರು. ಇದು ವಾಪಸ್ ತಗೊಂಡ್ ತಿನ್ನಕ್ ಹೋಯ್ತು, ನಾನ್ ನೋಡ್ಬಿಟ್ಟೆ ಬೈದೆ, ಏ ಪುಟ ಬಿದ್ದಿದ್ದ ಹಾಗೆಲ್ಲ ತಗೋತಾ, ಹ್ಞೂ ಗದಿ ಚಕ್ಕಿರುತ್ತೆ ತೆಗೆದು ಮೋರಿ ಬಿಸಾಕ್ಬಿಡ್ರಿ, ನಾನ್ ನಿಂಗೆ ಬೇರೆ ಕೊಡಿಸ್ತೇನೆ. ಆ ಘಟನೆ ಆಯ್ತ್ರಿ, ಮರ್ತು ಹೊರಟೋಯ್ತು. ಒಂದ್ ಏಳೆಂಟು ತಿಂಗಳಾಯ್ತು, ಈ ಹೆಚ್ಎಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಶಿವನ ದೇವಸ್ಥಾನ ಕಟ್ಟಿದ್ರು. ನನಗೆ ಕ್ಯೂರಿಯಾಸಿಟಿ ಆ ದೇವಸ್ಥಾನ ನೋಡ್ಬೇಕು ಅಂತ ಆಸೆ, ಆ ಬಿಗ್ ಕಿಡ್ಸ್ ಕೆಂಪ್ ಹಿಂಬಾಗ. ಒಂದ್ ದಿವಸ ನಾನು ನಮ್ಮ ಮನೆಯವರು ನನ್ನ ಮಗಳು ಓದ್ವಿ, ಕಾರ್ ನಿಲ್ಸಿ ದೇವಸ್ಥಾನದ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಕಲ್ಲೆಡವಿ ನಮ್ಮ ಯಜಮಾನ್ರು ಕೆಳಗ್ ಬಿದ್ದೋಗ್ಬಿಟ್ರು. ನಮ್ ಅಪ್ಪ ಅಯ್ಯೋ ಏನಾಯ್ತ್ರಿ ನಮ್ಮ ಮೇಲೆ ತಪ್ಪೋದ್ರೆ, ನಮ್ಮ ಮಗಳು ಜೋ ನೀನ ಮಾಡ್ತಾಯ್ತ ಹೇಳಿ ನೀನೇ ಹೇಳಿದ್ದೆ ಬಿದ್ದಿದ್ದಾಗೆಲ್ಲ ತಗೋಬಾರ್ದು ಅಂತ, ಗಲೀಜಾಗಿರುತ್ತಲ್ವಾ ತೆಗೆದು ಮೋರಿ ಬಿಸಾಕ್ಬಿಡು ಅಂತಾರು. ಅದಕ್ಕಿಂತ ಬೆಸ್ಟ್ ಸೆಂಟೆನ್ಸ್ ನಾನು ಇನ್ನೊಂದು ಕೊಡಿಸ್ತೀನಿ ನಿಂಗೆ, ಬೇಕಾದ್ರೆ ಬೇರೆ ಕೊಡಿಸ್ತೀನಿ, 27 ವರ್ಷ ಆಯ್ತು ಇನ್ನೊಂದು ಕೊಡಿಸಿದ್ರು. ಏ ಅದ್ಭುತ ಪ್ರತಿ, ಅದಕ್ಕೆ ಹೇಳಿದ್ದು ನನ್ನ ನನ್ಗೆ ಐ ಥಿಂಕ್ ಐ ಆನೆಸ್ಟ್ಲಿ ಫೀಲ್ ಲಾಫ್ಟ್ ಇಸ್ ದ ಬೆಸ್ಟ್ ಮೆಡಿಸನ್, ಬಿಕಾಸ್ ಸ್ಮೈಲ್ ಇಸ್ ದ ಓನ್ಲಿ ಕರ್ವ್ ದಟ್ ಸ್ಟ್ರೈಟನ್ಸ್ ಎವ್ರಿಥಿಂಗ್. ನೀವು ನಗ್ತಾ ಇರಿ ಅರ್ಧ ಕಾಯಿಲೆ ಗುಣ ಆಗೋದು. ಇವತ್ತು ನೋಡಿ ಸಿಕ್ಕಾಗ ಯಾರನ್ನ ನೋಡಿ, ಹಿಂದಿನವ್ರಿಗೆ ಹೋಲಿಸಿದ್ರೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಿಮ್ಮ ಅತ್ತಮ್ಮಗೆ ಹೋಲಿಸಿದ್ರೆ ನಿಮ್ಮ ಮೈ ಮೇಲೆ ಅದಕ್ಕಿಂತ ಜಾಸ್ತಿ ಚಿನ್ನ ಇದೆ, ಅವ್ರ ಮೈ ಮೇಲೆ ಇದಕ್ಕಿಂತ ಜಾಸ್ತಿ ಚಿನ್ನ ಇದೆ, ಮಕ್ಕಳು ಚೆನ್ನಾಗಿದ್ದಾರೆ, ದೊಡ್ಡ ಮನೆ ಯಜಮಾನ್ರು ಕಟ್ಕೊಟ್ಟಿದ್ದಾರೆ, ಇಷ್ಟೆಲ್ಲ ಆದ್ರೂ ಆರ್ ಯು ಹ್ಯಾಪಿ? ಅಯ್ಯೋ ಏಮೋ ಅಪ್ಪ ಏಮೋ ಅಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ವೈ ಯು ಆರ್ ನಾಟ್ ಹ್ಯಾಪಿ, ನಮ್ಗೆ ಯಾಕೆ ಖುಷಿ ಆಗ್ತಿಲ್ಲ ಅಂದ್ರೆ ನಾವೇ ಖುಷಿನ ಬೇರೆ ಕಡೆ ಇಟ್ಟು ಪೋಸ್ಟ್ಪೋನ್ ಮಾಡ್ತಾ ಇದೀವಿ, ನಮ್ಗೆ ಇದು ಸಿಕ್ಕಿದ್ರೆ ಸಂತೋಷ. ನಮ್ಮ ಮಕ್ಕಳಿಗೂ ಅದೇ ಗುಣ ಬಂದು, ಐ ರಿಮೆಂಬರ್ ನಮ್ಮೆಲ್ಲ ಚೈಲ್ಡ್ಹುಡ್ ನ ನೆನ್ಪ್ ಮಾಡ್ಕೊಂಡ್ರೆ, ನಮ್ಮಪ್ಪ ನಮ್ಮ ಮನೆಗೆ ಮೊದಲ ಸುವೇಗ ಲೂನಾ ತಗೊಂಡ್ಬಂದಾಗ ನಮ್ ಇಡೀ ಓಣಿ ಅವರಿಗೆ ನಾವು ಚಾಕ್ಲೇಟ್ ಹಂಚಿದ್ವಿ, ಆಮೇಲೆ ಅದಕ್ಕೆ ನಿಂಬೆ ಹಣ್ಣು ಕಟ್ಟಿ ಮೆಣಸಿನಕಾಯಿ ಕಟ್ಟಿ ದೃಷ್ಟಿ ತೆಗೆದು ಮನೆ ಬಂದು ಬೂದುಗುಪ್ಪಳಕಾಯಿ ತಂದು ಹೊಡೆದು ಬಿಟ್ವಿ, ದೃಷ್ಟಿ ಆಗುತ್ತಿತ್ತು ಲೂನಾಗೆ. ನಮ್ಮ ಮಕ್ಕಳಿಗೆ ಇವತ್ತು ನೀವು ಏರೋಪ್ಲೇನ್ ತಂದ್ಕೊಡಿ, ಏನ್ ರಿಯಾಕ್ಷನ್? ಏ ಮಹಾ ಪಾರ್ಕಿಂಗ್ ರಾಕೆಟ್ ಉಂದಿ ತೆಲ್ಸ ಇದೇ ಮಹಾ, ದಟ್ ಇಸ್ ದ ಆಟಿಟ್ಯೂಡ್. ಅವ್ರಿಗೆ ಥ್ರಿಲ್ ಇಲ್ಲ, ನೀವು ಏನೇ ಕೊಡಿ, ಯಾಕಂದ್ರೆ ಕೇಳುವ ಮುಂಚೆ ಅವ್ರು ಬಯಸಿದ್ದೆಲ್ಲ ಅವರ ಬಗಲಲ್ಲಿ ಬಂದು ಬೀಳ್ತಾ ಇದೆ. ನಮ್ ತರ ಕಷ್ಟಪಟ್ಟು ಯಾವುದನ್ನು ಸಂಪಾದನೆ ಮಾಡಿ ಗಳಿಸಿ ಗೊತ್ತೇ ಇಲ್ಲ ನಮ್ಮ ಮಕ್ಕಳಿಗೆ, ಒಂದೋ ಎರಡೋ ಇರ್ತಾವೆ ಮನೆಯಲ್ಲಿ, ಅಯ್ಯೋ ಉಂಡೇ ಹೋಗ್ತೆ ಬಾಗುಣ್ಣಪ್ಪ, ನಾವು ಪಟ್ಟಿದ ಕಷ್ಟ ನಮ್ ಮಕ್ಕಳು ಪಡಬಾರ್ದು. ಎಲ್ಲ ಅಪ್ಪ ಅಮ್ಮನ ಕನಸು, ಬಡವರಾಗ್ಲಿ ಶ್ರೀಮಂತರಾಗ್ಲಿ ಹಳ್ಳಿಯವರಾಗ್ಲಿ ಸಿಟಿಯವರಾಗ್ಲಿ ಎಜುಕೇಟೆಡ್ಸ್ ಆಗ್ಲಿ ಅನ್ಎಜುಕೇಟೆಡ್ಸ್ ಆಗ್ಲಿ, ನಮ್ದು ಅದೊಂದೇ ಒನ್ ಪಾಯಿಂಟ್ ಅಜೆಂಡಾ, ನಾವು ಅನುಭವಿಸಿದ್ ನಮ್ ಮಕ್ಕಳು ಅನುಭವಿಸೋದ್ ಬೇಡ, ಆ ಕಷ್ಟಗಳನ್ನ ಅನುಭವಿಸಬಾರ್ದು ಅಂತ ನಮ್ ಮಕ್ಕಳನ್ನ ಪ್ಯಾಪರ್ ಮಾಡುವ ಗಡಿಬಿಡಿಯಲ್ಲಿ ನಮ್ ಮಕ್ಕಳಿಗೆ ಇವತ್ತು ಜೀವನದಲ್ಲಿ ಯಾವ್ದ್ರ ಬೆಲೆಗೂ ಗೊತ್ತಾಗ್ತಾ ಇತ್ತು, ಯಾವ್ದ್ರ ಬೆಲೆನೂ, ಸಂಬಂಧಗಳ ಬೆಲೆನೂ ಗೊತ್ತಿಲ್ಲ, ವಸ್ತುಗಳ ಬೆಲೆನೂ ಗೊತ್ತಿಲ್ಲ ಅವರಿಗೆ. ಇಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಗೆ ಸಿಟ್ಟ ಆಗೋಯ್ತು. ನೀವೆಲ್ಲ ಟಿವಿ ನೋಡಿರ್ತೀರಾ, ನೆಲಮಂಗ್ಲದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಹುಡುಗನ ಕಾಲು ಒಂದ್ ಕಡೆ ರುಂಡ ಮುಂಡ ಆಲ್ಮೋಸ್ಟ್ ಬೇಡ, ಅರ್ಧ ಪೋರ್ಷನ್ ಬೇರೆ ಬಿದ್ರೆ, ನಾವೆಷ್ಟು ಇನ್ಹ್ಯೂಮನ್ ರೀ, ಅದನ್ನ ವಿಡಿಯೋ ಮಾಡಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಳಿಸೋ ಬದಲು ಅವನಿಗೆ ಏನು ಮಾನವೀಯವಾಗಿ ನೆರವು ಕೊಡಬೇಕು, ಹೆಲ್ಪ್ ಮಾಡಬೇಕು, ಅಷ್ಟು ಹ್ಯುಮ್ಯಾನಿಟಿನೂ ತೋರಿಸದೇ ಇರುವಷ್ಟು ನಾವು ಸತ್ತೋಗಿದ್ದೀವ.
ಮನುಷ್ಯತ್ವನೇ ಹೊರಟೋಗಿದ್ಯಾ, ವಿದ್ಯಾವಂತರಾಗಿದ್ದೀವಿ. ಜಗತ್ತು ಮುಷ್ಟಿಗೆ ಬಂದಿದೆ ಬಿಕಾಸ್ ಗ್ಲೋಬಲೈಸೇಷನ್. ನಮ್ಮ ನಿಮ್ಮ ಕಾಲದಲ್ಲಿ ಟ್ರಂಕ್ ಕಾಲ್ ಬುಕ್ ಮಾಡಿ ನಮ್ಮ ಅಪ್ಪ ನಿಮ್ಮ ಅಪ್ಪ 3 ದಿನ ಮುಂಚೆ ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡ್ಬೇಕಿತ್ತು. ಪೋಸ್ಟ್ ಇವತ್ತು ಬರೆದ್ರೆ ಅವ್ರು ಹೆಚ್ಚು ಕಡಿಮೆ 11ನೇ ದಿನ ವೈಕುಂಠ ಆದ್ಮೇಲೆ ಪೋಸ್ಟ್ ಬರ್ತಾ ಇದ್ದಿತ್ತು. ಆದ್ರೂ ಸಂಬಂಧಗಳಿಗೆ ಬೆಲೆ ಇತ್ತು, ಸಂಬಂಧಗಳಿಗೆ ಅರ್ಥ ಇತ್ತು. ಒಂದು ಮದುವೆ ಆಗ್ಲಿ, ಒಂದು ಶ್ರಾದ್ದ ಆಗ್ಲಿ, ಇಡೀ ಊರಿನ ಜನ ಇದ್ರು ನಮ್ಮ ಮನೆ ಕೆಲಸ ಅಂತ ಭಾಗವಹಿಸ್ತಾ ಇದ್ರು, ಸ್ಪಂದಿಸ್ತಾ ಇದ್ರು. ಆ ಸ್ಪಂದನ ಇವತ್ತು ನಮ್ಮತ್ರ ಇಲ್ಲ. ಇವತ್ತು ಹೆಂಗೆ ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ಬಂದ್ಬಿಟ್ಟಿದೀವಿ, ಪಕ್ಕದ ಮನೆ ಯಾರಿದಾರೋ ಪರಿಚಯ ಇಲ್ಲ. ಅಯ್ಯೋ, ವಿ ಡೋಂಟ್ ಟಾಕ್ ಟು ದೇಮ್ ಅಪ್ಪ, ಹಂಗೆಲ್ಲ ಅನ್ನೆಸೆಸರಿ. ಇನ್ನೊಬ್ರು ಪ್ರೈವಸಿಗೆ ವಿ ನೀಡ್ ಸಮ್ ಸ್ಪೇಸ್. ನಮ್ಮ ಮಕ್ಕಳುಗಳ ಬಾಯಲ್ಲ ಮಾತು ಬರುತ್ತೆ, ಗಿವ್ ಅಸ್ ಸಮ್ ಸ್ಪೇಸ್. ಬಡ್ಡಿ ಮಕ್ಕಳನ್ನ ತಗೊಂಡು ಸ್ಪೇಸ್ ಬಿಡ್ಬೇಕು ಅಷ್ಟೇ, ಅದ್ ಏನ್ ಸ್ಪೇಸ್ ಗೊತ್ತಿಲ್ಲ ನಮಗೆ. ನಮ್ಮ ಅಪ್ಪ ಅಮ್ಮನ ಎದುರು ಈ ಕ್ಷಣಕ್ಕೂ ನಿಂತು ಆತರ ವಾದಿಸುವಂತ ಧೈರ್ಯ ಅಥವಾ ಆತರದ ಒಂದು ಬಂಡತನ ನಮ್ಮಲ್ಲಿ ಇರ್ಲಿಲ್ಲ. ನಮ್ ಮಕ್ಕಳು ಇಷ್ಟು ತಮ್ಮ ಮಕ್ಳು ವಾಟ್ ಇಸ್ ಸೋ ಗ್ರೇಟ್, ಏನು ಏನೀಗ ಹಂಗ, ಇದು ನಿಮ್ ಕಾಲ ಅಲ್ಲ. ಆಲ್ ಓಲ್ಡ್ ಬುಡೀಸ್, ಎಲ್ಲ ಓಲ್ಡ್ ಬುಡೀಸ್ ಎಲ್ಲೋ ಒಂದ್ ಕಡೆ ಸಂಕಟ ಆಗುತ್ತೆ. ಒಳ್ಳೇದಕ್ಕೆ ನಮ್ ಮಕ್ಳು ಅಂತದ ಧೈರ್ಯ ತೋರಿಸಿದ್ರೆ, ಎದೆಗಾರಿಕೆ ತೋರಿಸಿದ್ರೆ ಹೆಮ್ಮೆ ಪಟ್ಕೋಬಹುದು, ಮೆಚ್ಕೋಬಹುದು, ವಾ ನಮ್ ಮನೆದು ನಮ್ ಸಂತಾನ ಹೆಂಗಿದೆ ಅಂತ. ಆದ್ರೆ ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆ ಯಾವ್ದ್ರಲ್ಲೂ ಮೌಲ್ಯಗಳಲ್ಲಿ ನಮ್ ಮಕ್ಕಳಿಗೆ ಇವತ್ತು ಭರವಸೆ ಹಿಂದೆ ಹೋಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸಿಬಲ್. ನಮ್ ಮಕ್ಕಳಿಗೆ ನಾವು ಬರೀ ಮೆಟೀರಿಯಲ್ ಥಿಂಗ್ಸ್ ಕೊಡೋದ್ರ ಜೊತೆಗೆ ಒಂದಷ್ಟು ಬದುಕಿನ ಮೌಲ್ಯಗಳನ್ನ ತುಂಬಬೇಕ್ರಿ, ಅವನ್ನ ಕಲಿಸ್ಬೇಕು ನಾವು. ನಾನು ದೇವರೇನೋ ಒಂದಷ್ಟು ಅವಕಾಶ ಕೊಟ್ಟಿದ್ದಾನೆ, ಒಂದಷ್ಟು ಅನುಕೂಲ ಕೊಟ್ಟಿದ್ದಾನೆ. ಕಾರಲ್ಲಿ ಓಡಾಡುವಂತ ಅನುಕೂಲ ಇದೆ, ಆದ್ರೆ ಕಾರಲ್ಲಿ ಎಸಿ ಹಾಕೊಂಡು ಓಡಾಡಿದ್ರೆ ಮಾತಾಡಕ್ ನನಗೆ ಸರಕು ಸಿಗಲ್ಲ. ನಾನ್ ಮಾತಾಡ್ಬೇಕು ಅಂದ್ರೆ ಎಲ್ಲ ಕಾಮನ್ ಮ್ಯಾನ್ ಜೊತೆ ದಿನ ಒಡನಾಡಿದ್ರೇನೆ ಒಬ್ಬೊಬ್ಬರ ಆಕ್ಸೆಂಟ್, ಒಬ್ಬೊಬ್ಬರ ಬಿಹೇವಿಯರ್, ಒಬ್ಬೊಬ್ಬರದು ಒಂದೊಂದ್ ರೀತಿಯ ಬದುಕು ಎಲ್ಲ ಸಿಗುತ್ತೆ ನಮ್ಗೆ. ನನ್ಗೆ ದೇವ್ರು ಒಂದೇ ಒಂದ್ ಕೊಟ್ಟ ಒಳ್ಳೆ ನೆನ್ಪಿನ ಶಕ್ತಿ ಕೊಟ್ಟ, ಜೀರ್ಣ ಶಕ್ತಿ ನೆನ್ಪಿನ ಶಕ್ತಿ ಎರಡು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ನಮ್ಗೆ. ಸೊ ನಮ್ ಈಗ ನೋಡಿ, ಹಸಿವಾಗಕ್ಕೊಂದ್ ಮಾತ್ರೆ ತಗೋಬೇಕು, ಊಟ ಆದ್ಮೇಲೆ ಡೈಜೆಸ್ಟ್ ಆಗಕ್ ಒಂದ್ ಮಾತ್ರೆ ತಗೋಬೇಕು. ಎಂತ ದುರಂತ ಇದು ಅಲ್ವಾ? ರಸ್ತೆಗಳೆಲ್ಲ ದೊಡ್ಡದಾಗಿದೆ, ಮನಸ್ಸು ಚಿಕ್ಕದಾಗ್ಬಿಟ್ಟಿದೆ, ಬೆಡ್ರೂಮ್ಗಳು ಜಾಸ್ತಿ ಆಗಿದೆ, ಮನೇಲಿರೋ ಸಂಖ್ಯೆ ಕಡಿಮೆ ಆಗಿದೆ, ಎಲ್ಲ ಗೂಡು ಬಿಟ್ಟ ಹಕ್ಕಿಗಳು, ಯಾರು ಜೊತೆಗಿಲ್ಲ. ಎಲ್ಲೋ ಒಂದ್ ಕಡೆ ಆ ಏಕತಾನತೆ, ಏಕಾಂತ, ಮನಸ್ ಮನೇಲಿರೋ ಯಾರಾದ್ರೂ ಹಿರಿಯರು, ಇಷ್ಟು ಜನ ವಯಸ್ಸಾದವ್ರು ಇದ್ದಿರಲ್ಲ, ಯಾವತ್ತಾದ್ರೂ ನಿಮ್ ಮಕ್ಕಳ ಹಣ, ನಿಮ್ ಮಕ್ಕಳ ಸಂಪಾದನೆ, ನಿಮ್ ಮಕ್ಕಳ ಸಂಪಾದನೆ ಮಾಡಿರುವಂತದ್ದನ್ನ ನೀವು ಆಸೆ ಪಟ್ಟಿದ್ದೀರ? ಐ ಡೋಂಟ್ ಥಿಂಕ್. ಪ್ರತಿಯೊಬ್ಬ ಹಿರಿಯರು, ಯಾಕೆಂದ್ರೆ ನನಗೆ ನೆನಪಿದೆ, ನಮ್ಮ ಅಜ್ಜಿ, ಅಜ್ಜಿ ಸ್ವೀಟ್ ತಿಂತೀಯಾ, ನಾನು ಹೋದಾಗ ಕೇಳ್ತಿದ್ದೆ, ನಮ್ಮ ಅಣ್ಣ ಬಂದ್ರು ಅಜ್ಜಿ ನಿನ್ಗೊಂದು ಊರ್ಗೊಂದು ತಂದ್ಕೊಡ್ಲ. ಏ ಪಾಪಿಗಳ, ನನ್ ನಿಮ್ ತಾತನ ಕಾಲದಲ್ಲಿ ಸ್ವೀಟು, ಊರ್ಗೋಲು, ಸಿನಿಮಾ ಎಲ್ಲ ನೋಡಿದ್ದೀನಿ, ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡ್ಕೊಂಡು ಮಾತೇ ಮರ್ತು ಹೋಗಿದ್ಯಲ್ರೋ ನನ್ಗೆ. ನಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಬೇಕಾಗಿರೋದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅಥವಾ ನಮ್ಮ ಶ್ರೀಮಂತಿಕೆನೂ ಅಲ್ಲ, ಅವ್ರ ಜೊತೆ ಕೂತ್ಕೊಂಡು ಕ್ವಾಲಿಟಿ ಟೈಮ್ ಕೊಡ್ತೀವಲ್ಲ, ಐ ತಿಂಕ್ ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಡೂ ಇನ್ ಅವರ್ ಲೈಫ್. ಅವ್ರು ಯಾಕಂದ್ರೆ ಮನುಷ್ಯ ಬದುಕಿದಾಗ ನಾವು ಟೈಮ್ ಕೊಡಲ್ಲ, ಆದ್ರೆ ಅವ್ರು ಹೋದ್ಮೇಲೆ ನಾವು ಅವ್ರು ನೆನ್ಪು ಮಾಡ್ಕೊಂಡ್ರೆ ಮೋಸ್ಟ್ಲಿ ಅವ್ರು ಏನ್ ಮಿಸ್ ಮಾಡ್ಕೊಂಡ್ರು ಅದನ್ನ ನಾವು ಕಲಿಸಕ್ಕ. ಆದ್ರಿಂದ ದಯವಿಟ್ಟು ನಿಮ್ಮ ನೀವು ಹೊಪ್ಪೆವರ್ ಬಿಸಿ ಯು ಆರ್, ನೀವು ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಇರ್ಬೋದ್ರಿ, ನೀವು ಮನೆಗೆ ಹೋದಾಗ ಹೆಂಡತಿಗೆ ಗಂಡನೇ, ಮಕ್ಕಳಿಗೆ ಅಪ್ಪನೇ, ತಾಯಿಗೆ ಮಗ, ಅಕ್ಕನಿಗೆ ತಮ್ಮ, ಈ ರಿಲೇಶನ್ಶಿಪ್. ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ವಿ ಕ್ಯಾರಿ ಅವರ್ ಈಗೋ, ಅವರ್ ಸ್ಟೇಟಸ್ ಮನೆಗೆ ತಗೊಂಡೋಗ್ತೀವಿ. ಮನೆಯಲ್ಲಿ ಒಬ್ಬ ಡಾಕ್ಟರ್ನ, ಒಬ್ಬ ಇಂಜಿನಿಯರ್ನ, ಒಬ್ಬ ಬಿಸ್ನೆಸ್ ಮ್ಯಾನ್ನ, ಒಬ್ಬ ಆಡಿಟರ್ನ, ಒಬ್ಬ ಲಾಯರ್ನ ಯಾರು ಕಾಯ್ತಾ ಇಲ್ಲ. ಇಟ್ ಈಸ್ ನಾಟ್ ಪ್ರೊಫೆಷನಲ್ ರಿಲೇಶನ್ಶಿಪ್, ಇಟ್ ಈಸ್ ದ ಪರ್ಸನಲ್ ರಿಲೇಶನ್ಶಿಪ್. ಮನೇಲಿ ನಮ್ಮನ್ನ ಕಾಯ್ತಾ ಇರೋರು, ನಾವು ಪ್ರೀತಿ ಮಾಡುವಂತ ನಮ್ ಬಾಳ ಸಂಗಾತಿ, ನಮ್ಮದೇ ಆದಂತ ನಮ್ಮ ರಕ್ತದ ಕಣ ಅಂದ್ರೆ ನಮ್ಮ ಮಕ್ಕಳು, ನನ್ನ ಹೆತ್ತ ಅಪ್ಪ ಅಮ್ಮ, ನನ್ ಜೊತೆ ಕೂತಿದಂತ ಅಣ್ಣತಮ್ಮಂದ್ರು, ಅಕ್ಕ ತಂಗಿಯರು, ಇದಿಷ್ಟನ್ನ ನಮ್ ತಲೆಯಲ್ಲಿ ಇಟ್ಕೊಂಡ್ರೆ, ಯಾಕಂದ್ರೆ ನಮ್ ಎಲ್ಲ ಬಿಡ್ತೀವಿ, ಈಗೋ ಬಿಡಕ್ ತುಂಬಾ ಕಷ್ಟ. ಆಗ ಒಂದು ಬಿಟ್ಬಿಟ್ರೆ ಸಾಕು ರೀ, ಜೀವನ ನಾವು ಗೆದ್ಬಿಡ್ಬೋದು. ನೋಡಿ, ಅಲೆಕ್ಸಾಂಡರ್ ಜಗತ್ತನ್ನೆಲ್ಲ ಗೆಲ್ಲುವಂತ ಪ್ರಯತ್ನ ಮಾಡ್ದ, ಸಾಯುವಾಗ ಅವನೊಂದು ಮಾತು ಹೇಳ್ತಾನೆ, ನಂಗೆ ಗೊತ್ತಾಯ್ತು ನನ್ನ ಸಾವಿನ ಕ್ಷಣ ಹತ್ರ ಬಂದಿದೆ, ದಯವಿಟ್ಟು ನನ್ನ ಭವಿಷ್ಯ ಹೇಳ್ತಿದ್ದಂತಹ ದಿನ, ನನ್ನ ಭವಿಷ್ಯ ಹೇಳ್ತಿದ್ನಲ್ಲ ಜ್ಯೋತಿಷಿ, ನನ್ನ ರಾಜ್ಯದ ಸೇನಾಧಿಪತಿ
ಮತ್ತು ನನ್ನ ಪರ್ಸನಲ್ ಡಾಕ್ಟರ್ ಮೂರ್ ಜನ ಕರ್ಕೊಂಬಂದು ಎದುರಿಗೆ ನಿಲ್ಸಿ ಅಂತ. ಮೂರು ಜನ ನಿಂತ್ಕೊಂಡಾಗ ಹೇಳ್ದಾಗ ಏನ್ರಿ ಸ್ವಾಮಿ ದಿನಾ ಭವಿಷ್ಯ, ಯಾಕಂದ್ರೆ ತುಂಬಾ ಜನಕ್ಕೆ ಇವಾಗ ಟಿವಿ ಚಾನಲ್ ಅಲ್ಲಿ ಭವಿಷ್ಯ ಹೇಳೋರ್ಗೆ ಇರುವಷ್ಟು ದುಡ್ಡು ಬೇರೆ ಯಾವ ಬಿಸ್ನೆಸ್ ಮಾಡೋರ್ಗು ಇಲ್ಲ ಸರ್. ಮೈಯಷ್ಟು ಬಿಸ್ನೆಸ್ ಮಾಡ್ಬೋದು ಜ್ಯೋತಿಷ್ಯ ಹೇಳಿ ನಿಜವಾಗ್ಲೂ ಮೈಯಷ್ಟು ಬಿಸ್ನೆಸ್. ನಮ್ ಜನಗಳು ಬೆಳಗ್ಗೆ ಎದ್ರೆ ಸಾಕು ಏಳುವರೆ ಎಂಟು ಗಂಟೆ ಟಿವಿ ಮುಂದೆ. ಯಾಕಂದ್ರೆ ನಾವ್ ಅನ್ಕೊಂಡಿದೀವಿ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಬಹಳ ಸುಲಭವಾಗಿ ಯಾರೋ ನಮ್ಮ ಸಮಸ್ಯೆ ಬಗೆಹರಿಸಿ ನಾವು ಓವರ್ ನೈಟ್ ಶ್ರೀಮಂತರ ಆಗ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಜ್ಯೋತಿಷನ ಕೇಳ್ದ ದಿನ ಹೇಳ್ತಾ ಇದ್ರಿ ನಿಮಗೆ ಇವತ್ತು ಅದ್ಭುತವಾಗಿದೆ ಅಂತ, ಈಗ ನನ್ನ ಸಾವಿನ ಕ್ಷಣ ಹತ್ರ ಬಂದಿದೆ, ನೀನು ಸಾವಿರ ಗೆದ್ದವನು ನೂರು ವರ್ಷ ಬದುಕ್ತಿ ಆಗ್ತಿದ್ರಲ್ಲ ಈಗೇನ್ ಹೇಳ್ತೀರಾ ಸ್ವಾಮಿ ಅಂತ. ನೆಕ್ಸ್ಟ್ ಅವ್ರ ಪಕ್ಕ ಡಾಕ್ಟರ್, ಡಾಕ್ಟ್ರೇ ಫಿಟ್ ಆಗಿದ್ಯಾ, ಏನು ತೊಂದ್ರೆ ಇಲ್ಲಪ್ಪ ಅಲೆಕ್ಸಾಂಡರ್, ಇನ್ನೂ ನೂರು ವರ್ಷ ನಿನ್ ರಾಜ್ಯಭಾರ ಮಾಡ್ಬೋದು ಅಂತಿದ್ರಲ್ಲ ಫಿಟ್ ಅಂಡ್ ಫೈನ್ ಅಂತ ಸರ್ಟಿಫಿಕೇಟ್ ಕೊಟ್ರಿ. ಆದ್ರೆ ಈಗ ಐ ಆಮ್ ಗೋಯಿಂಗ್ ಟು ಡೈ, ವಾಟ್ ಈಸ್ ಯುವರ್ ಒಪಿನಿಯನ್? ನೆಕ್ಸ್ಟ್ ಸೇನಾಧಿಪತಿ, ಪ್ರಭು ಸೈನ್ಯ ಗಟ್ಟಿಯಾಗಿದೆ ನಿಮ್ಮನ್ನ ರಕ್ಷಣೆ ಮಾಡಕ್ಕೆ, ಯಾರು ನಿಮ್ಮ ಹತ್ರ ಬರಕ್ಕಾಗಲ್ಲ ಆಗಿರಿ ಅಂತಿದ್ಯಲ್ಲ, ಈಗ ಯಮಧರ್ಮರಾಯ ರೆಡಿ ಆಗಿದ ನನ್ನ ಕರ್ಕೊಂಡೋಗಕ್ಕೆ ಏನಂತೀಯಪ್ಪ, ಹೆಂಗು ಪ್ರೊಟೆಕ್ಟ್ ಮಾಡ್ತೀಯ? ಮನೆಗೆ ಹೇಳಿದ್ನಂತೆ ದಯವಿಟ್ಟು ನಾನು ಸತ್ ಮೇಲೆ ನನ್ನ ಕೈಗಳನ್ನ ಸಮಾಧಿಯಿಂದ ಹೊರಗಡೆ ಇಟ್ಟುಬಿಡಿ, ಜನಕ್ಕೆ ಪ್ರಪಂಚಕ್ಕಿದು ನಾನು ಕೊಡೋ ಸಂದೇಶ. ಜಗತ್ತನ್ನೇ ಜಯಿಸೋಕೆ ಪ್ರಯತ್ನ ಮಾಡಿದ ಅಲೆಕ್ಸಾಂಡರ್ ಕೂಡ ಈ ಜಗತ್ತು ಬಿಟ್ಟು ಹೋಗುವಾಗ ಏನೂ ತಗೊಂಡು ಹೋಗ್ಲಿಲ್ಲ, ಖಾಲಿ ಕೈಯಲ್ಲಿ ಹೋದ ಅನ್ನೋದು ಜನಕ್ಕೆ ಅರ್ಥ ಆದ್ರೆ ಸಾಕು, ಯಾರು ಕೂಡ ಯಾಕಂದ್ರೆ ನಾವು ಸರ್ ಮನೆಯಲ್ಲೂ ಹಿಂಗೆ ಬೇಜಾರಾಗುತ್ತೆ ಯಾರು ಹೇಳ್ಬಿಟ್ಟೆ. ನಾವು ಟಿವಿ ನೋಡ್ತೀವಲ್ವಾ ಸಾಮಾನ್ಯ, ಇಲ್ಲಿ ಆಡ್ಬಿಟ್ಟು ನೀವು ಏನ್ ನೋಡ್ತೀವಿ, ನಮ್ಗೆಲ್ಲ ಇಷ್ಟ ವಿ ವಾಚ್ ರಿಯಾಲಿಟಿ ಶೋ, ಹಾಡು ಮಕ್ಕಳು ಏನ್ ಸೂಪರ್ ಆಗಿ ಹಾಡೋರು ಸಿಂಗರ್ಸ್, ಈಗ ಡ್ರಾಮಾ ಬಂದಿದೆ ಮಿಸ್ ಮಾಡಲ್ಲ. ಹೆಚ್ಚು ಕಡಿಮೆ ನಾವೆಲ್ಲ ಅಡಿಗೆ ಕಾರ್ಯಕ್ರಮ 100% ಯಾರು ಮಿಸ್ ಮಾಡಲ್ಲ ಅಲ್ವಾ, ಎಲ್ಲ ನೋಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಬಟ್ ಸಾಮಾನ್ಯವಾಗಿ ಗಂಡ್ ಮಕ್ಕಳಿಗೆ ಕ್ರಿಕೆಟ್ ನ್ಯೂಸ್ ಎರಡೇ ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್. ನಮ್ಮ ಮನೆ ಅನುಭವದಲ್ಲಿ ನಾನು ಹೇಳ್ತೀನಿ, ನನ್ನ ಯಜಮಾನರಂತೂ ಎಲ್ಲಾ ಚಾನಲ್ ಚೇಂಜ್ ಮಾಡಿ ನ್ಯೂಸ್ ನೋಡ್ತಾರೆ. ನನ್ಗೆ ಇರಿಟೇಷನ್ ಏನಂದ್ರೆ ಒಂದ್ ಚಾನಲ್ ನೋಡಿದ್ರೆ ಸಾಕು ಚೀಣ ಬಿದ್ದಂಗೆ ಹೇಳ್ದ ಹೇಳ್ದು ಎಲ್ಲ ಅದೇ ತೋರಿಸ್ತಾರೆ. ಅದೇನ್ ನೋಡ್ತಾರೆ ನಮ್ಮ ಯಜಮಾನರು ಬೈದೆ ಅಲ್ಲರಿ, ಅದೇನ್ರಿ ಅದು ಒಂದ್ ಚಾನಲ್ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ, ಚಾನಲ್ ಚೇಂಜ್ ಮಾಡಿ ಮಾಡಿ ಅದೇ ನ್ಯೂಸ್ ನೋಡ್ತಿರಲ್ಲ. ನನ್ ಗಂಡ ದಟ್ಟಿ ನ್ಯೂಸ್ ಅದೇ, ಓದೋ ಹುಡುಗಿರ್ ಚೇಂಜ್ ಆಗ್ತಾರಲ್ಲ ಅದಕ್ಕೆ ಚಾನಲ್ ಚೇಂಜ್ ಮಾಡ್ಬಾರ್ದು ಹಿಡನ್ ಅಜೆಂಡ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ರೆ, ದಂಪತಿಗಳು ನಾವು ಒಬ್ರಿಗೊಬ್ರು ಹಾಸ್ಯ ಮಾಡ್ಕೊಂಡ್ರೆ ಬಹಳ ಸಲ ನೋಡಿ ಮದುವೆ ಆದ ವಸ್ತ್ರದಲ್ಲಿ ಆ ಬಿಸು ಮಾತು ಬೆಲ್ಲು ನಗೆ ಇದೆಲ್ಲ ಇರುತ್ತೆ, ಜೊತೆಗಿರೋಕೆ ಒಬ್ರಿಗೊಬ್ರು ಟೈಮ್ ಕೊಡಕ್ಕೆ ಎಷ್ಟು ಟೈಮ್ ಇದ್ರು ಸಾಲಲ್ಲ, ಆತರ ಒಬ್ರಿಗೊಬ್ರು ಪರಸ್ಪರ ಜೊತೆಗಿರೋಕೆ ಸ್ಪಂದಿಸ್ತಾ ಇರ್ತೀವಿ, ಆಸೆ ಪಡ್ತಾ ಇರ್ತೀವಿ. ಒಂದ್ 10 ವರ್ಷ ಆಗ್ಬಿಡಿ, ಯಜಮಾನ್ರಲ್ಲಿ ಪೆಂಡ್ಲಾಮ್ ಇಕ್ಕಡ ಕೂಚಂತ 15 ಇಯರ್ಸ್ ಆಯ್ಕೊಯ್ತ ಯಜಮಾನ್ ಲೋಚನೆ ಪೆಂಡ್ಲಾಮ್ ರಾಜು ಪೆಂಡ್ಲಾಮ್ ವಸ್ತಿ ಯಜಮಾನ್ ಅಯ್ಯೋ ವಾಂಡ್ಲ ಪೈ ನರನೇ ಆರಾಮ್ಗ ಉಲ್ಟಾನ. ಯಾಕೆ ಹಿಂಗಾಗುತ್ತೆ ಅಂದ್ರೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಾವು ಪರಸ್ಪರ ಟೈಮ್ ಕಳೆಯೋದು ಮರ್ತು ಬಿಡ್ತೀವಿ, ಬಿಟ್ಬಿಡ್ತೀವಿ. ನೋಡ್ರಿ ಒಂದು ಬ್ಯಾಟ್ರಿ ತಗೊಂಡ್ರೆ ರೀಚಾರ್ಜ್ ಮಾಡ್ಬೇಕದ್ನ, ಇಲ್ದಿದ್ರೆ ಅದು ವರ್ಕ್ ಆಗಲ್ಲ ಅಲ್ವಾ. ಮದುವೆ ನನ್ನ ಆಗ್ಬಿಟ್ಟು 50 ವರ್ಷ ಆದ್ರೂ ಖುಷಿಯಾಗಿರ್ಬೇಕಂದ್ರೆ ಬ್ಯಾಟ್ರಿ ರೀಚಾರ್ಜ್ ಆಗ್ಬೇಕಲ್ವ ರೀ, ಅವಾಗವಾಗ ನಾವು ರೀಚಾರ್ಜ್ ಮಾಡದೇ ಇದ್ರೆ ಅದು ಫುಲ್ ವೀಕ್ ಆಗ್ಬಿಡುತ್ತೆ, ಆ ಅಟ್ಯಾಚ್ಮೆಂಟ್ಸ್ ಇರಲ್ಲ, ಬಾಂಧವ್ಯ ಹೊರಟೋಗುತ್ತೆ. ಸೊ ನಾವು ಅದಕ್ಕೆ ಮನೆಯಲ್ಲಿ ಇಬ್ರು ಬಹಳ ನಾವಿಬ್ರು ಒಬ್ರಿಗೊಬ್ರು ರೇಗಿಸ್ಕೊತಾ ಇರ್ತೀವಿ. ಈ ಒಂದ್ಸಲ ಯಾವ್ದೋ ಒಂದು ವಿಚಿತ್ರವಾದ ಸೀರಿಯಲ್ ಬರ್ತಾ ಇತ್ತು, ಈಗ ಬರೋದೆಲ್ಲ ಹೆಚ್ಚು ಕಡಿಮೆ ವಿಚಿತ್ರನೇ, ಯಾಕಂದ್ರೆ ಸಚಿತ್ರವಾದ ಬಂದ್ರೆ ನಾವು ನೋಡಲ್ಲ. ಸಿ ನಮ್ಮ ಅಭಿರುಚಿ ಚೇಂಜ್ ಆಗಿದೆ, ಈಗ 13 ಎಪಿಸೋಡ್ ಧಾರಾವಾಹಿಗಳು ಬರುತ್ತೆ, ಕೊನೆಗೆ 13ನೇ ಎಪಿಸೋಡ್ ಗಂಡ ಹೆಂಡತಿ ಮಕ್ಕಳು ಸುಖವಾಗಿದ್ರು ಕಾಮಿಡಿ ಒಂಥರ ಒಳ್ಳೆ ಎಂಡ್, ಅದು ಹ್ಯಾಪಿ ಎಂಡಿಂಗ್, ಖುಷಿ ಆಗ. ಈಗ ಹಂಗಲ್ಲ, ಮನೆ ಒಂದು 3 ಬಾಗಿಲು 6 ಕಿಟಕಿ 60 ಮಕ್ಕಳು ಅದು 3 ವರ್ಷ ಬರುತ್ತೆ. ಮೊದಲನೇ ವರ್ಷ ಮುಕ್ತ, 2ನೇ ವರ್ಷ ಮುಕ್ತ ಮುಕ್ತ, ಆಮೇಲೆ ಮುಕ್ತ ಮುಕ್ತ, 10 ವರ್ಷ ಆದ್ಮೇಲೆ ಮುಗಿತ 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 ವಾಚ್, ನಾವು ಹಂಗೆ ವಾಚ್ ಮಾಡ್ತೀವಿ. ಇತರ ವಿಚಿತ್ರ ಸೀರಿಯಲ್, ಆಮೇಲೆ ಸ್ಟ್ರೈಟ್ ಕತೆ, ಗಂಡ ಹೆಂಡತಿ ಮಕ್ಕಳು ಬಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದೇ ಅದೇ ನಮ್ಮ ಮನೇಲಿ ಇರೋದು, ಅದೇ ಗಂಡ ಹೆಂಡತಿ ಪಕ್ಕದ ಮನೆಯವಳು ಅಂತ ಬಂದ್ಬಿಟ್ರೆ ಆದ್ರದ್ದು ಏನೋ ಒಂದು ಕತೆ ಬರ್ತಾ ಇದೆ. ನಮ್ಮ ಮನೆಯವ್ರು ನನ್ನ ಸೀರಿಯಸ್ ಅಂತ ಕೇಳಿದ್ರು, ಏನೇ ನಾನ್ ಸತ್ತೋಗ್ಬಿಟ್ರೆ ನೀನು ಇನ್ನೊಂದು ಮದುವೆ ಆಗ್ತೀಯ. ನನಗೆ ಸಿಟ್ಟು ಬಂದ್ಬಿಡ್ತು, ನಾವು ಹೊರಗಡೆ ಏನೇ ಮಾಡ್ರನ್ನಾದ್ರೂ ಅಪ್ಪಟ ಭಾರತೀಯ ಹೆಣ್ಮಕ್ಳು,
ಗಂಡ ಅಥವಾ ಇನ್ನೊಂದು ಮದುವೆ ಆಗ್ತಿ ಅಂದ್ರೆ ಕೋಪ ಬರಲ್ಲ ರೀ, ಏನ್ರಿ ಏನೇನೋ ಮಾತಾಡ್ತೀರಾ ಅಭಿಷೇಕ್ನ ತೊಗೊಂಡು ಸುಮ್ಮನೆ ಇರ್ರಿ ಅವೆಲ್ಲ ಕಡ. ನೀನ್ ನಿಜ ಹೇಳು, ನಾನ್ ಸತ್ತೋಬಿಟ್ರೆ ನೀ ಇನ್ನೊಂದ್ ಮದುವೆ ಆಗ್ತೀಯಾ ರೀ? ಇಷ್ಟೆಲ್ಲ ನಿಮ್ಗೆ ನನ್ ಮೇಲೆ ನಂಬಿಕೆ, 25 ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ, ಇಲ್ಲ ದೇವ್ರಣೆ ನಾನು ಇನ್ನೊಂದ್ ಮದ್ವೆ ಆಗಲ್ಲ. ಆದ್ರೆ ನಿಮಗ್ ಗೊತ್ತು, ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ, ನಾನು ಅವಳ ಜೊತೆ ಇದ್ದೀನಿ. ಆಮೇಲೆ ಅಪ್ಪ ನನಗ್ ಡೌಟ್ ಬಂತು, ಅಕಸ್ಮಾತ್ ನಾನೇನಾದ್ರೂ ಸತ್ತೋಗ್ಬಿಟ್ರೆ ನೀವ್ ಇನ್ನೊಂದ್ ಮದ್ವೆ ಆಗ್ತೀರ ಎಂತ ಪ್ರಶ್ನೆ ಕೇಳ್ತೀಯ ಸುತ್ತ ನೀನು? 25 ವರ್ಷ ನಿನ್ ಜೊತೆ ಸಂಸಾರ ಮಾಡಿದೀನಿ, ದೇವ್ರಣೆ ನಾನು ಇನ್ನೊಂದ್ ಮದ್ವೆ ಆಗಲ್ಲ. ಆದ್ರೆ ನಾನು ನಿನ್ ತಂಗಿ ಜೊತೆ ಹಂಗಾರೆ ನಾ ಸದ್ಯಕ್ಕೆ ಮದ್ವೆ ಆಗಲ್ಲ, ಸಾಯಿಲ್ಲ ಬಿಡ್ರಿ. ನಾನ್ ಅಮೆರಿಕಾ ಹೊರಟಿದ್ದೆ, ನನ್ ತಂಗಿ ಫೋನ್ ಮಾಡಿದೆ, ಒಂದ್ ತಿಂಗಳು ನಮ್ಮನೆ ಕಡೆ ಬರ್ಬೇಡ, ಯಾಕೋ ಪರಿಸ್ಥಿತಿ ಚಿಂತಾಜನಕವಾಗಿದೆ, ನಮ್ಮ ಯಜಮಾನ ಕಾಲಲ್ಲಿ ಎರಡು ಸುಳಿ ಇದೆ, ಎಚ್ಚರಿಕೆ ಪ್ರಿಕಾಷನ್ ಇಸ್ ಆಲ್ವೇಸ್. ಹಿಂಗೆಲ್ಲ ನಾವು ರೇಪಿಸ್ಕೊಂಡು ನಂಗೆ ಪ್ರತಿ ಕಾರ್ಯಕ್ರಮ ಒಂದೊಂದು ಅನುಭವ ಕೊಡ್ತು. ನನ್ ತುಂಬಾ ಜನ ಕೇಳ್ತಾರೆ, ಸುಧಾ ಅವ್ರೆ ನೀವು ಹಿಂಗೆ ಶುರು ಮಾಡಿದ್ರೆ ನಿಲ್ಸದೇ ಇಲ್ಲಲ್ಲ, ಹೌ ಡು ಯು ಗೆಟ್ ಮೆಟೀರಿಯಲ್? ಹಿಂಗೆ ನಮ್ಮ ಪಬ್ಲಿಕ್ ಅದಕ್ಕೆ ಹೇಳಿದ್ರು, ಪಬ್ಲಿಕ್ ಮಧ್ಯ ಒಡನಾಡ್ಬೇಕು. ಈ BTS ಬಸ್ ಅಂತೀ ನೀವು, ಯಾಕಂದ್ರೆ ನನಗೆ ಗೊತ್ತು ಇಲ್ಲಿರೋರು ಯಾರಿಗೂ ಸ್ಟೂಡೆಂಟ್ಸ್ ನ ಬಿಟ್ಟು ದೊಡ್ಡವರಿಗೆ ನೀವೆಲ್ಲ ಚೆನ್ನಾಗಿರೋಂಥವ್ರು, ನಿಮ್ಗೆ BTS ಅನುಭವ ಕಡಿಮೆ ಇರುತ್ತೆ. ದಯವಿಟ್ಟು ಒಂದ್ಸಲ ತುಂಬಾ ಪೀಕ್ ಅವರ್ ಅಲ್ಲಿ ಹತ್ತಿ ನೀವು, ಎಂತ ಅಂತ ಕಾಮಿಡಿ ಸ್ಪೀಸ್ಗಳು ಸಿಗುತ್ತೆ, ಎಂತ ವೆರೈಟಿ ಇದ್ರೆ ನಾನು ಒಂದಿನ ಫುಲ್ ರಶ್ ಹತ್ಬಿಟ್ಟೆ. ನನ್ ಪಕ್ಕ ಒಂದ್ ಅಜ್ಜಿ ನಿಂತಿತ್ತು, ನೀನು ಆ ಟಿವಿಲೆಲ್ಲ ತಲೆಹರಟೆ ಮಾತಾಡೋ ಸುಧಾ ಬರ್ಬೋದು ತಾನೆ? ನನಗೆ ಬಹಳ ಅಹಂಕಾರ ಇತ್ತು, ನನ್ನ ಜನ ಗುರುತಿಸ್ತಾರೆ, ಹರಟೆಗೂ ತಲೆ ಹರಟೆಗೂ ಎಷ್ಟು ವ್ಯತ್ಯಾಸ, ಎಂತ ಶೇಪ್ ಹೋಗ್ತದ ಅಜ್ಜಿ ಆ ಪಾಪಿ ನಾನೇ ಅಂದ್ರೆ ಚೆನ್ನಾಗ್ ಮಾತಾಡ್ತೀಯ ಬಿಡು. ಅಯ್ಯೋ ಕೃಷ್ಣೇಗೌಡರು ನಂದು ಬಾಯಲ್ಲೇ ಬಡದು ಕೂರಿಸ್ಬಿಡ್ತೀಯಾ, ಎಷ್ಟು ಚೆನ್ನಾಗ್ ಮಾತಾಡ್ತಾ ಅಜ್ಜಿ. ಆಮೇಲೆ ನಾನೇನು ಕೇಳಲಿಲ್ಲ, ಹೌದಾ ಅಜ್ಜಿ? ನಾನು ನನ್ಗೆ ಅಪರೂಪ ಬಸ್ ಹತ್ಬಿಟ್ಟಿದೀನಿ, ಆ BTS ತುಂಬಾ ರಶ್ ಇದ್ದಾಗ ಅದೊಂದು ಆರ್ಟ್ ಅದು, ನಿಂತ್ಕೊಳ್ಳೋದು ಬ್ಯಾಗ್ ಇಟ್ಕೊಳ್ಳೋದೆಲ್ಲ ನಮ್ಗೆ ಅಪರೂಪ ಕಥದವ್ರಿಗೆ ಗೊತ್ತಾಗಲ್ಲ. ನನಗೆ ಎರಡು ಕಾಲು ಎಲ್ಲಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ರಶ್ ಇದೆ. ಹಿಂಗೆ ಹಿಂಗೆ ಗೊತ್ತಾಗ್ತಿದ್ದೀನಿ ಅಜ್ಜಿ ಮಾತುಗಳೇ ನನಗೆ ನಿಗಾ ಇಲ್ಲ, ಅಜ್ಜಿ ಮಾತ್ಬೇಕು ಯಾಕಂದ್ರೆ ಮೊಬೈಲ್ ಇಲ್ಲ ಅಜ್ಜಿ ಅಂತ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ, ಸ್ವಾಮಿ ಏನು ಅದ್ಭುತವಾಗಿ ಕಾಣಿಸ್ತಿದ್ದಾರೆ, ಅದೇನ್ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತಡಿ ಪ್ರಸಾದ ಕೊಟ್ಟಿದ್ದಾರೆ ತಡ ನಿಂಗುವೆ, ನಿಮ್ಮ ಮನೇಲಿರೋರೆಲ್ಲ ಚೆನ್ನಾಗಿರ್ಲಿ. ಅಜ್ಜಿ ಹೃದಯವಂತಿಕೆ ನೋಡ್ರಿ, ನಾವೆಷ್ಟು ಸ್ವಾರ್ಥಿಗಳು ಅಂದ್ರೆ ನಾವು ಮಾತ್ರ ಬದುಕಬೇಕು ಅಂತ ಬಯಸೋರು ನಾವು. ಅಜ್ಜಿ ನಿಮ್ ಮನೇಲಿರೋರೆಲ್ಲ ಚೆನ್ನಾಗಿರ್ಲಿ ಅಂತ ಪ್ರಸಾದ ಕೊಡುತ್ತಲ್ಲ, ಸಂಸ್ಕಾರ ದೊಡ್ಡದಲ್ವ, ಇಸ್ಕೊಂಡೆ ತುಪ್ಪ ಗೋಡಂಬಿ ದ್ರಾಕ್ಷಿ, ಖುಷಿಯಾಗೋಯ್ತಿದ್ಬಿಟ್ಟೆ, ಕೈಯೆಲ್ಲ ಅಂಟಾಯ್ತು ಜಿಡ್ಡಾಯ್ತು. ಖರ್ಚಿಪ್ ತಗೊಳ್ಳೋಣ ಅಂತ ಹ್ಯಾಂಡ್ ಬ್ಯಾಗ್ ಕೈ ಹಾಕಬಹುದೆ, ಈ ಕಡೆ ವ್ಯಾನಿಟಿ ಬ್ಯಾಗ್ ಹಾಕೊಂಡಿದ್ದೆ, ರಶ್ ಇತ್ತಲ್ಲ ಗ್ರಾಚಾರಕ್ಕೆ ಪಕ್ಕದವಳು ವ್ಯಾನಿಟಿ ಬ್ಯಾಗ್ ಒಳಗ್ ಕೈಯೋಳು ಗಾಬರಿ ಆಗ್ಬಿಡ್, ತಕ್ಷಣ ವಾಪಸ್ ತಗೊಂಡ್ಬಿಟ್ಟೆ. ಯಾಕೆ ಅಂದ್ರೆ ನನಗ್ ಭಯ, ನಮ್ ಟಿವಿ ಪುಣ್ಯಾಪುರ್ ಎಲ್ಲೆಲ್ಲ ಕ್ಯಾಮರ ಇಟ್ಟಿರ್ತಾರ ಗೊತ್ತಿಲ್ಲ, ಆಮೇಲೆ ಅವ್ರು ಇಂತ ಸುದ್ದಿ ಕಾಯ್ತಿರ್ತಾರೆ, ಅಲ್ಲಲ್ಲೀವಮ್ಮ ರೇಷ್ಮೆ ಸೀರೆ ಉಟ್ಕೊಂಡು ಬಣ್ಣ ಬಣ್ಣದ ಬಳೆ ಹಾಕೊಂಡು BTS ಬಸ್ ಹತ್ತಿದ್ದಾದ್ರು ಯಾಕೆ ಇವಳು BTS ಬಸ್ ಹತ್ತಿ ಪಕ್ಕದವಳ ಬ್ಯಾಗ್ ಒಳಗ ಕೈ ಬಿಟ್ಟಾಗ ಏನ್ ಸಿಕ್ತು? ಎಬ್ಬಾವ ಸಿಗುತ್ತೆ ಅದ್ರೊಳಗೆ ನೋಡಿ 9:30 ಕರೆಂಟ್ ನ್ಯೂಸ್ ಅಲ್ಲಿ ಅಂದ್ರೆ ನಮ್ ಜನ 8:30 ರೆಡಿ ಆಗ್ತಾರೆ, ಇವತ್ತು ವಸ್ತುಂದಿರ ಬೇಕಾ ನಮಗಿದು ಬೇಡ, ನಾವ್ ಅದಕ್ಕೆ ಕೈ ವಾಪಸ್ ತಗೊಂಡ್ಬಿಟ್ಟೆ. ನಾವು ವಿದ್ಯಾವಂತರು ಹಂಗೆ ಒಂಚೂರು ಕ್ರೈಸಿಸ್ ಆದ್ರೆ ನಮ್ಗೆ ಹ್ಯಾಂಡಲ್ ಮಾಡಕ್ ಬರಲ್ಲ, ಮುಖ ಎಲ್ಲ ಒಂಥರ ಕಪ್ಪಿಟ್ಟು ಕೈ ಅಂಟಾಗಿದೆ. ಐ ವಾಸ್ ಫೀಲಿಂಗ್ ವೆರಿ ಅನ್ಕಂಫರ್ಟಬಲ್. ನಮ್ಮನೆ ನಿಮ್ಮನೆ ಯಾರಾದ್ರೂ ಬಂದ್ರೆ 2 ಬಿಸ್ಕೆಟ್ ಕೊಟ್ರೆ 4 ಪೇಪರ್ ನ್ಯಾಪ್ಕಿನ್ ಕೊಡ್ತೀವಿ ನಾವು ಅಲ್ವಾ ವಿದ್ಯಾ? ಆಮೇಲೆ ಅವರು ಬಂದವರು ಅಷ್ಟೇ ಒಂದೇ ಬಿಸ್ಕೆಟ್ ತಿಂತಾರೆ, ಒಂದು ಬಿಡ್ಬೇಕಂತೆ, ನಮ್ಗೆ ಗೊತ್ತಿಲ್ಲ ನಮ್ ಮೊದ್ಲು ಎಲ್ಲ ತಿಂದ್ಬಿಟ್ಟು ಅದು ಡೀಸೆನ್ಸಿ ಅಲ್ಲ, ಹೂ ಏನಪ್ಪ ಅನ್ಕೋತಾರೆ, ಇಷ್ಟಿಟ್ರೆ ಇಷ್ಟು ತಿನ್ಬೇಕಂತೆ. ನಾವು ಹಳ್ಳಿಯವ್ರು ನಮಗ್ ಗೊತ್ತಿಲ್ಲ, ಇಟ್ಟಿರೋದ್ ತಿನ್ನಕ್ಕೆ ಅಂದ್ರೆ ತಿಂತೀವಿ. ಅವರು ಆ ಉಳಿದ ಒಂದ್ ಬಿಸ್ಕೆಟ್ ತಗೊಂಡ ಮತ್ತ ಅದೇ ಡಬ್ದಲ್ಲಿಟ್ಟು ನೆಕ್ಸ್ಟ್ ಬಂದವ್ರಿಗೆ ಅದೇ ಕೊಡ್ತಾರೆ. ಆಮೇಲೆ ಆ ಮಕ್ಳು ಬೇರೆ ಮರ್ಯಾದೆ ಕಳೆದ್ಬಿಡ್ತವೆ, ಕರ್ಕೊಂಡೋಗಿರ್ತೀವ ಈಗ ಏನಂತಾರವ್ರು, ನಿಮಗ್ ಕಾಫಿ ಗಿಫಿ ಕೊಡ್ತಾರೆ, ಮೀ ಕೂತ್ರ ಕಾಫಿ ಲೇದಡ್ಡಿ, ಮೀ ಕೊಡಕ್ ಕಾಫಿ ಲೇದಡ್ಡಿ, ವಾಡ್ ಒಟ್ಟಿ ಕಾಂಪ್ಲನ್ ತಾಕ್ತಾರು ಅಂಟೇ ನಾ ಕಾಫಿ ತಾಕ್ತಾನೆ ಏನ್ ಅವ್ನು ಒಂದೇನೋ ಕಾಂಪ್ಲನ್ ಮರ್ಲಿಕ್ಕ ಕಾಫಿ ಕುಡ್ದಿರಲ್ಲ, ಅವತ್ ಕೇಳಿ ಇಸ್ಕೊಂಡ್ ಕುಡಿತಾನೆ, ಯಾಕಂದ್ರೆ ನಮ್ಮ ಮರ್ಯಾದೆ ಹರಾಜ್ ಹಾಕೋರೆ ನಮ್ಮ ಮಕ್ಕಳು ಲೇಟ್ ಡೌಟ್ ಇಲ್ಲ.
ನಾಲ್ಕರಿಂದ ಎರಡು ಜೋಬ್ ಇಟ್ಕೊಂಡು ನಮಗೆ ಅವಮಾನ ಮಾಡಕ್ ಕಾಯ್ತಿರ್ತಾವೋ ಯಾವಾಗ ಮಾಡ್ತಾವೋ ಗೊತ್ತಿಲ್ಲ. ಸೊ ಹಂಗೆ ನಂಗೆ ಗೊತ್ತಿಲ್ಲ, ಇದು ಕೈಯೆಲ್ಲ ಅಂಟಂಟು ಮುಜುಗ್ರ ನನ್ನ ಮುಖದಲ್ಲ ಎಕ್ಸ್ಪ್ರೆಷನ್ ನೋಡಿ ಅಜ್ಜಿ ತಿಳ್ಕೊಂಬಿಟ್ಟು ಏನಾಯ್ತವ ಅಜ್ಜಿ ಪ್ರಸಾದ ಕೊಟ್ರಿ ಕೈಯೆಲ್ಲ ಅಂಟ ಹೋಯ್ತು ಚೀಪೆ ತೆಗಿಯಕ್ ಆಗ್ತಿಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊತ್ಯಾ ನಿನ್ ಮುಂದಿನ ದಿನ ಅಲ್ಲ ಅವ್ರು ಸೀರಿಯಸ್ ಆಗಿ ಮಾಡ್ಸ್ಕೊಂಡು